ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ಸಮಸ್ತ ವೀಕ್ಷಕರಿಗೂ ನಮ್ಮ ಇವತ್ತಿನ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಮ್ಮ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮದಲ್ಲಿ ನಾವು ಪೋಷಕರಿಗಾಗಲಿ, ವಿದ್ಯಾರ್ಥಿಗಳಿಗಾಗಲಿ ಅಥವಾ ಶಿಕ್ಷಕರಿಗಾಗಲಿ ಹೊಸ ಹೊಸ ವಿಷಯಗಳೊಂದಿಗೆ, ಹೊಸ ಹೊಸ ಮಾಹಿತಿಗಳೊಂದಿಗೆ ಬರ್ತಾ ಇದ್ವಿ ಪ್ರತಿಯೊಂದು ಸಂಚಿಕೆಯಲ್ಲೂ. ಆದರೆ ನಮಗೆ ಕೆಲವು ಪೋಷಕರಿಂದ ಒಂದು ಬೇಡಿಕೆ ಬಂತು, ಏನಂದರೆ ಈ ರಿಸಲ್ಟ್ ಓರಿಯೆಂಟೆಡ್ ಎಜುಕೇಷನ್, ಅದ್ರ ಬಗ್ಗೆ ನೀವೊಂದು ಮ್ಯಾನೇಜ್ಮೆಂಟ್ ರಿಲೇಟೆಡ್ ಒಂದು ಮಾಹಿತಿಯನ್ನು ನಮಗೆ ಕೊಡಿ ಅನ್ನೋ ಒಂದು ಬೇಡಿಕೆ ಸಾಕಷ್ಟು ಪೋಷಕರು ನಮಗೆ ಮಾಡಿದ್ರು. ಸೊ ಇವತ್ತು ಆ ವಿಷಯದೊಂದಿಗೆ ಮಾಹಿತಿಯನ್ನು ಕೊಡೋದಕ್ಕೆ ತಮಗೆಲ್ಲ ನಮ್ಮೊಂದಿಗಿದ್ದಾರೆ ರಾಘವೇಂದ್ರ ಭರದ್ವಾಜ್ ಅವರು. ರಾಘವೇಂದ್ರ ಭರದ್ವಾಜ್ ಅವರು MA ಮಾಡ್ಕೊಂಡಿದ್ದಾರೆ ಹಾಗೂ BEd ಮಾಡ್ಕೊಂಡಿದ್ದಾರೆ. ಜೊತೆಯಲ್ಲಿ ಇವರು ವಿದ್ಯಾಸಿರಿ ಅನ್ನೋ ಒಂದು ಕೋಚಿಂಗ್ ಅಕಾಡೆಮಿಗೆ ಡೈರೆಕ್ಟರ್ ಆಗಿದ್ದಾರೆ ಹಾಗೂ ಒಳ್ಳೆ ರಿಸೋರ್ಸ್ ಪರ್ಸನ್, ಅಂದರೆ ಸಂಪನ್ಮೂಲ ವ್ಯಕ್ತಿ. ಸಾಕಷ್ಟು ಶೈಕ್ಷಣಿಕ ಸಂಸ್ಥೆಗಳೊಂದಿಗೆ ಸಂಬಂಧ ಇಟ್ಕೊಂಡು ಅದರೊಂದಿಗೆ ಅವರು ತಮ್ಮ ಸಂಪನ್ಮೂಲವನ್ನು ಹಂಚಿಕೊಂಡಿದ್ದಾರೆ. ರಾಘವೇಂದ್ರ ಭರದ್ವಾಜ್ ಅವರಿಗೆ ನಮ್ಮ ಸ್ಟುಡಿಯೋಗೆ ಬಸವ ತಂಡದ ಪರವಾಗಿ ನಮಸ್ಕಾರಗಳು. ವೀಕ್ಷಕರೇ, ನಮ್ಮ ಇವತ್ತಿನ ಒಂದು ಟಾಪಿಕ್ ಏನಂದರೆ 100% ರಿಸಲ್ಟ್ ಓರಿಯೆಂಟೆಡ್ ಎಜುಕೇಷನ್, ಅಂದರೆ 100% ಈ ಫಲಿತಾಂಶವನ್ನು ಬೇಸಾಗಿ ಹೊಂದಿರುವಂತಹ ಶಿಕ್ಷಣ ಅನ್ನೋದು. ಸರ್, ಈ ಟಾಪಿಕ್ಕನ್ನು ತಾವು ಯಾವ ರೀತಿ ಸಮರ್ಥಿಸ್ತೀರಾ? 100% ಎಜುಕೇಷನ್ ಅನ್ನುವಂಥದ್ದು ಈಗಿನ ಪ್ರಚಲಿತ ವಿದ್ಯಮಾನದಲ್ಲಿ ನಾವು ನೋಡ್ತಿರುವಂಥ ಒಂದು ಕಾನ್ಸೆಪ್ಟ್. ಅದು ಹೇಗಪ್ಪ ಅಂದರೆ, ಒಂದು ಶಾಲೆಯನ್ನು ಅಳತೆ ಮಾಡುವುದು ಈಗ ಅದರ ಫಲಿತಾಂಶದ ಆಧಾರದ ಮೇಲೇ, ಅಂದರೆ ಒಂದು ಶಾಲೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅನ್ನೋಂಥದ್ದನ್ನ ನಾವು ನೋಡಬೇಕು ಅನ್ನೋದಾದರೆ ಅದರ ಫಲಿತಾಂಶವನ್ನು ಮೊದಲು ಕೇಳ್ತಾರೆ. ಈಗ ಪೋಷಕ ತನ್ನ ಮಗುವನ್ನು ಸೇರಿಸ್ಲಿಕ್ಕೆ ಹೋದಾಗ ಶಾಲೆಯಲ್ಲಿ ಮೊದಲು ಗಮನಿಸೋದೇನಪ್ಪ ಅಂದರೆ, ಕಳೆದ ಪರೀಕ್ಷೆಯಲ್ಲಿ ಆ ಶಾಲೆ ತೆಗೆದುಕೊಂಡಿರತಕ್ಕಂಥ ಫಲಿತಾಂಶ ಯಾವ ಮಟ್ಟದಲ್ಲಿದೆ ಅನ್ನೋದ್ರ ಆಧಾರದ ಮೇಲೆ ಆ ಶಾಲೆಗೆ ಆ ಒಂದು ಸಮಾಜದಲ್ಲಾಗಿರ್ಬೋದು ಅಥವಾ ಆ ಒಂದು ಪ್ರದೇಶದಲ್ಲಾಗಿರ್ಬೋದು ಬೆಲೆ ಗೌರವ ಸಿಗುತ್ತೆ. ಇದನ್ನು ನಾವು 100% ರಿಸಲ್ಟ್ ಓರಿಯೆಂಟೆಡ್ ಅಂತ ಕರಿತೀವಿ. ಎಜುಕೇಷನ್ ಸಿಸ್ಟಮ್ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಪ್ರತಿಯೊಬ್ಬರು ಕೂಡ ಸ್ಪರ್ಧಾತ್ಮಕ ಯುಗ, ಪ್ರತಿಯೊಬ್ಬರಿಗೂ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅನ್ನೋಂತಹ ಆಸೆ ಇರುತ್ತೆ. ನಾನು ಟು ಬೀಟ್ ದ ಬೆಸ್ಟ್, ಐ ವಾಂಟ್ ಟು ಬಿ ದ ಬೆಸ್ಟ್, ನಾನು ಬೆಸ್ಟ್ ಆಗಬೇಕು ಅಂದರೆ ಬೆಸ್ಟ್ನ ಬೀಟ್ ಮಾಡಬೇಕು ಅನ್ನೋಂಥ ಸ್ಪರ್ಧೆ. ಚಾರ್ಲ್ಸ್ ಡಾರ್ವಿನ್ ತಮ್ಮ ವಾದದಲ್ಲಿ ಹೇಳ್ದಂಗೆ ಸರ್ವೈವಲ್ ಆಫ್ ದ ಫಿಟೆಸ್ಟ್. ಇವತ್ತು ಯಾರು ಇಲ್ಲಿ ಈ ಪ್ರಪಂಚದಲ್ಲಿ ಬದುಕ್ತಾರೆ ಅಂದರೆ, ತನ್ನ ಸುತ್ತಲಿನ ಸಮಾಜದಲ್ಲಿರುವಂತಹ ಸ್ಪರ್ಧೆಯನ್ನು ಎದುರಿಸಿ ಸಮರ್ಥವಾಗಿ ಮುನ್ನುಗ್ಗುವಂತಹ ಸಾಮರ್ಥ್ಯವನ್ನು ಯಾರು ಹೊಂದಿರ್ತಾರೋ ಅವರು ಉಳಿತಾರೆ. ಹಾಗಾಗಿ ಶಾಲೆಗಳು ಕೂಡ ಇದೇ ಒಂದು ತತ್ವಕ್ಕೆ ಇವತ್ತು ಜೋತ್ ಬಿದ್ದಿವೆ. ಯಾಕೆಂದರೆ 100% ರಿಸಲ್ಟ್ ಬರಲಿಲ್ಲ ಅಂದರೆ ನಮ್ಮ ರೆಪ್ಯುಟೇಷನ್ ಎಲ್ಲಿ ಹಾಳಾಗೋಗುತ್ತೋ, ಮತ್ತು ನಮಗೆ ಬರುವಂತಹ ಮಕ್ಕಳ ಸಂಖ್ಯೆಯಲ್ಲಿ ಕಡಿಮೆ ಆಗುತ್ತೋ ಅನ್ನುವಂತಹ ಉದ್ದೇಶದಿಂದ, ಮತ್ತು ತನ್ನನ್ನು ತಾನು ಸಮಾಜಕ್ಕೆ ಅಥವಾ ಪೋಷಕರಿಗೆ ಮಾರ್ಕೆಟ್ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಅವರೇನು ಮಾಡ್ತಾರೆ, 100% ರಿಸಲ್ಟ್ಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಇದನ್ನು ನಾವು 100% ರಿಸಲ್ಟ್ ಓರಿಯೆಂಟೆಡ್ ಸಿಸ್ಟಮ್ ಅಂತ ಈಗ ಕರಿತಾ ಇದ್ದೀವಿ. ಓಕೆ ಸರ್, ಇವಾಗ ನೀವು ಹೇಳಿದಾಗೆ 100% ಫಲಿತಾಂಶ ಅಡಿಪಾಯವಾಗಿ ಹೊಂದಿರುವಂಥ ಒಂದು ಶಿಕ್ಷಣ ವ್ಯವಸ್ಥೆ ಅಂದರೆ, ಇದು ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನುಭವದ ಆಧಾರದಲ್ಲಿ ಒಂದು ವರನ ಅಥವಾ ಶಾಪನ? 100% ರಿಸಲ್ಟು ಒಂದು ರೀತಿಯಲ್ಲಿ ವರ, ಒಂದು ರೀತಿಯಲ್ಲಿ ಶಾಪ. ಹೇಗೆ ವರ ಅನ್ನೋದಾದರೆ, ಇದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಥವಾ ಶೈಕ್ಷಣಿಕ ಸಂಸ್ಥೆಗಳಿಗೆ ವರ. 100% ಫಲಿತಾಂಶ ರಿಸಲ್ಟ್ಸ್ ಬಂದರೆ ಆ ಶಾಲೆಗೆ ಒಳ್ಳೆಯ ಹೆಸರು ಬರುತ್ತೆ, ಮುಂದಿನ ದಿನಗಳಲ್ಲಿ ಅಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಸಮಾಜದಲ್ಲಿ ತನಗೆ ಬೆಲೆ ಗೌರವಗಳು ಜಾಸ್ತಿ ಆಗ್ತಾ ಹೋಗ್ತದೆ, ಮತ್ತು ಶಾಲೆ ಒಂದು ರೆಪ್ಯುಟೇಷನ್ ಇನ್ಸ್ಟಿಟ್ಯೂಷನ್ ಆಗಿ ಬೆಳೀತಾ ಹೋಗುತ್ತೆ. ಶಾಪ ಏನಪ್ಪ ಅಂತಂದರೆ, ತನ್ನಲ್ಲಿರುವಂತಹ ಸಾಮರ್ಥ್ಯ ಎಷ್ಟಿರುತ್ತೆ, ಉದಾಹರಣೆಗೆ ಒಂದು ಶಾಲೆಯಲ್ಲಿ 500 ಜನ ಅಥವಾ 400 ಜನ ಇದ್ದರೆ, ಚೆನ್ನಾಗಿ ಓದುವಂಥ 500 ಜನ ವಿದ್ಯಾರ್ಥಿಗಳು ಅಲ್ಲಿಗೆ ಬಂದ ಮೇಲೆ ಉಳಿದಂತಹ ಸಾಧಾರಣ ಕಲಿಕೆ ಮಟ್ಟದಲ್ಲಿರುವಂತಹ ಮಕ್ಕಳಿಗೆ ಅಲ್ಲಿನ ಅವಕಾಶಗಳು ಕಡಿಮೆ ಆಗಿಬಿಡ್ತದೆ. ಹಾಗಾಗಿ ಅಂತಹ ಮತ್ತು ಈ ಬಡ ಮಧ್ಯಮ ವರ್ಗದ ಅಥವಾ ಸಾಧಾರಣ ಕಲಿಕಾ ಮಟ್ಟ ಹೊಂದಿರುವಂಥ ವಿದ್ಯಾರ್ಥಿಗಳಿಗೆ ಅದು ಒಂದು ರೀತಿಯಲ್ಲಿ ಶಾಪ ಅಂತಲೇ ಹೇಳ್ಬೋದು. ಓಕೆ, ಇವಾಗ ಶಾಪ ಆದರೆ ಅದನ್ನು ಹೇಗೆ ಸರಿಪಡಿಸೋದು, ಅದನ್ನು ಯಾವ ರೀತಿ ಪಾಸಿಟಿವ್ ಆಗಿ ಅಂದರೆ ಸಕಾರಾತ್ಮಕವಾಗಿ ಹೇಗೆ ಚೇಂಜಸ್ ಮಾಡ್ಬೋದು? ಇವಾಗ ಓಟದ ಸ್ಪರ್ಧೆಯಲ್ಲಿ ಇದ್ಮೇಲೆ ಫಸ್ಟು ಸೆಕೆಂಡ್ ಬಂದವರಿಗೆ ಪ್ರೈಸ್ ಕೊಡಲೇಬೇಕು, ಉಳಿದಂಥವ್ರಿಗೆ ನಾವು ಸಾಂತ್ವನ ಹೇಳಲೇಬೇಕು. ಹಾಗೆ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ನಡ್ಕೊಂಡು ಬರ್ತಾ ಇದೆ, ನಡ್ಕೊಂಡು ಹೋಗುತ್ತೆ. ಆದರೆ ಒಂದು ವಿಚಾರ ನಾವಿಲ್ಲಿ ಗಮನಿಸಬೇಕಾಗಿರೋದೇನಪ್ಪ ಅಂತಂದರೆ, ನಾವು ಯಾವಾಗ ಮಕ್ಕಳಿಗೆ ಬರೀ ಫಲಿತಾಂಶದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತೀವಿ, ಹಿಂದೆ ಇದ್ದಂಥ ಮೌಲ್ಯಾಧಾರಿತ ಶಿಕ್ಷಣವನ್ನು ಎಲ್ಲೋ ಒಂದು ಕಡೆ ನಾವು ಕಳ್ಕೊಳ್ತಾ ಇದ್ದೀವಿ. ಈಗ ಅದೇ ವಿಷಯಕ್ಕೆ ನಾನು ಬರ್ತಾ ಇದ್ದೆ. ಸರ್, ಈ 100% ರಿಸಲ್ಟ್ ಓರಿಯೆಂಟೆಡ್ ಶಿಕ್ಷಣ ವ್ಯವಸ್ಥೆ ಅನ್ನೋದು ಇವಾಗ ಕರೆಂಟ್ ಪ್ರಸಕ್ತ ಒಂದು ವಿದ್ಯಮಾನದಲ್ಲಿ ಮಾತ್ರ ಕಾಣಸಿಗುತ್ತಾ ಅಥವಾ ಹಿಂದೆನೂ ಇತ್ತ? ಅದು ಇದ್ರೆ ಅದರ ಒಂದು ಭೇದಗಳೇನು, ಅಂದರೆ ಡಿಫ್ರೆನ್ಸ್ ಏನು, ಸಿಮಿಲಾರಿಟೀಸ್ ಏನು ನಮಗೆ ತಿಳಿಸ್ಕೊಡಿ. ನಾವು ಸ್ವಲ್ಪ ಹಿಂದೆ ಹೋಗೋದಾದರೆ ಗುರುಕುಲ ಸಿಸ್ಟಮ್ ಅಂತ ನಾವೆಲ್ಲ ಕೇಳ್ತಾ ಇದ್ವಿ, ಈಗ ಮತ್ತೆ ಕೆಲವೆಲ್ಲ ಹಲವಾರು ಶಾಲೆಗಳನ್ನು ಪ್ರಾರಂಭ ಮಾಡ್ತಾ ಇದ್ವಿ.
ಗುರುಕುಲ ಸಿಸ್ಟಮ್ನ ವಿಶೇಷತೆ ಏನಪ್ಪ ಅಂತಂದರೆ, ಗುರು ಅಲ್ಲಿ ಶಿಕ್ಷಕ ಕೇಂದ್ರೀಕೃತ ಶಿಕ್ಷಣ ಪದ್ಧತಿ ಇತ್ತು. ಅವನು ರಾಜನ ಮಗನಾಗಿರಲಿ, ಮಂತ್ರಿಯ ಮಗನಾಗಿರಲಿ, ಬಡವನ ಮಗನಾಗಿರಲಿ, ಆ ಗುರುಗಳ ಆಶ್ರಮಕ್ಕೆ ಹೋಗಿ ಅವ ಗುರುಗಳು ಹೇಳಿದಂಥ ಕೆಲಸವನ್ನೆಲ್ಲ ಮಾಡಿ ವಿದ್ಯಾಭ್ಯಾಸವನ್ನು ಕಷ್ಟಪಟ್ಟು ಮಾಡಿ ಬರಬೇಕಾಗಿತ್ತು. ಬೇಸಿಕ್ ಐಡಿಯಾ ಏನಿತ್ತಪ್ಪ ಅಂತಂದರೆ, ಕಷ್ಟಪಡದಲ್ಲೇ ಇದ್ದರೆ ಶಿಕ್ಷಣ ಸಿಗೋದಿಲ್ಲ, ಗುರುಮುಖೀಣ ಬರದಲ್ಲಿರುವಂಥ ಶಿಕ್ಷಣ ವ್ಯರ್ಥ ಅಂತ ಹೇಳ್ತಾರೆ. ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆದಣ ಮುಕೃತಿ ಅಂತ ದಾಸರ ವಾಣಿ ಹಾಗೆ ಗುರುಗಳ ಮನೆಗೆ ಹೋಗಿ ಗುರುಗಳ ಸೇವೆಯನ್ನು ಮಾಡಿ ಮಾಡ್ತಾಯಿದ್ರು. ಆವಾಗ ಅದು ಶಿಕ್ಷಕ ಕೇಂದ್ರೀಕೃತ ಶಿಕ್ಷಣ ಪದ್ಧತಿ ಇತ್ತು. ಅಲ್ಲೇನಾಗ್ತಿತ್ತು, ಮೌಲ್ಯಾಧಾರಿತ ಶಿಕ್ಷಣವನ್ನು ಕಲಿಸ್ತಾ ಇದ್ರು. ಎಕ್ಸಾಂಪಲ್, ಉದಾಹರಣೆಗೆ ದುರ್ಗಸಿಂಹನ ಪಂಚತಂತ್ರದಲ್ಲಿ ನೋಡೋದಾದರೆ, ರಾಜನ 4 ಜನ ಮೂರ್ಖ ಮಕ್ಕಳನ್ನು ಆ ಗುರುಗಳು ಕೇವಲ ತನ್ನ ಆಸ್ಥಾನಕ್ಕೆ ಅಥವಾ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕತೆಗಳನ್ನ ಹೇಳುವ ಮುಖಾಂತರ ಅವರನ್ನು ಬುದ್ಧಿವಂತರಾಗಿ ಮಾಡಿದಂಥ ಉದಾಹರಣೆಗಳನ್ನ, ಕತೆಗಳನ್ನ ನಾವು ಕೇಳಿದ್ದೀವಿ. ಹಾಗೆ ಅಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಇತ್ತು. ಸತ್ಯಂ ಬೋಧ ಧರ್ಮಂ ಚರ ಅಂತ ಹೇಳ್ಕೊಡ್ತಾ ಇದ್ರು. ಸಮಾಜದಲ್ಲಿ ಬದುಕಲಿಕ್ಕೆ, ಯೋಗ್ಯನಾಗಿ ಬದುಕಲಿಕ್ಕೆ ಬೇಕಾದಂಥ ಎಲ್ಲ ಅಂಶಗಳನ್ನು ಆ ಶಿಕ್ಷಣ ಒಳಗೊಂಡಿತ್ತು. ಆ ಶಿಕ್ಷಣ ಒಳಗೊಂಡಿದ್ದಂಥ ಸಂದರ್ಭದಲ್ಲಿ ಏನಾಗ್ತಿತ್ತು, ಅಲ್ಲಿ ಈ ಮಟ್ಟದ ಸ್ಪರ್ಧೆ ಇರಲಿಲ್ಲ. ಯಾಕೆಂದರೆ ಆವಾಗಿನ ಜನಸಂಖ್ಯೆ ಕಡಿಮೆ ಇರ್ಬೋದು, ಅಥವಾ ಅವಕಾಶಗಳು ಜಾಸ್ತಿ ಇರ್ಬೋದು, ಅಥವಾ ಮನುಷ್ಯರು ಇದ್ದುದಲ್ಲಿ ಆತ್ಮತೃಪ್ತಿಯನ್ನು ಪಟ್ಕೊಂಡು ನೆಮ್ಮದಿಯಾಗಿದ್ದಂತಹ ಕಾಲ ಇರಬಹುದು ಅನ್ನೋದು ಬಹುಶಃ. ಆದರೆ ಬರ್ತಾ ಬರ್ತಾ ಏನಾಯಿತು, ಯಾವಾಗ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಆಯಿತು, ಹೊಸ ಹೊಸ ವಿಚಾರಧಾರೆಗಳು ಬಂದವು, ಫ್ಲಿಪ್ ಕ್ಲಾಸ್ ರೂಮ್ ಇರ್ಬೋದು, ಅಥವಾ ಮಕ್ಕಳಿಗೆ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಪಾಠ ಮಾಡುವಂಥದ್ದು ಇರ್ಬೋದು. ಸರ್ ಹೇಳಿ, ಒಂದು ನನ್ನ ಒಂದು ಸಂದೇಹ, ನೀವು ಹೇಳಿದ್ದು ಇದು ಬ್ರಿಟಿಷರು ಬರೋದಕ್ಕೆ ಮುಂಚೆ ಅಥವಾ ಆಮೇಲೆ ಅವರ ಒಂದು ಆಗಮನದಿಂದ ಏನಾದರೂ ಎಫೆಕ್ಟ್ ಆಯಿತು? ಖಂಡಿತ ಆಯಿತು. ಬ್ರಿಟಿಷ್ನವ್ರು ಬರೋಕ್ಕಿಂತ ಮುಂಚೆ, ಮತ್ತೆ ನಾನು ಹೇಳ್ದಂಗೆ ನಿಮಗೆ, ನಮ್ಮ ಮೌಲ್ಯಾಧಾರಿತ ಶಿಕ್ಷಣ ಪದ್ಧತಿಯನ್ನೇ ನಾವು ಅನುಸರಿಸ್ತಿದ್ವಿ. ಲಾರ್ಡ್ ವಿಲಿಯಂ ಬೆಂಟಿಂಕ್ ಯಾವಾಗ ನಮ್ಮ ಗವರ್ನರ್ ಜನರಲ್ ಭಾರತಕ್ಕೆ ಬಂದರು, ಅವರು ಲಾರ್ಡ್ ಮೆಕಾಲೆಯನ್ನು ಕರೆಸಿ ಎಜುಕೇಷನ್ ಸಿಸ್ಟಮ್ನ ಸಂಪೂರ್ಣ ಮೂಲಾಗ್ರವಾಗಿ ಬದಲಾವಣೆ ಮಾಡುವುದರಲ್ಲಿ ಹೆಚ್ಚಿನ ಗಮನವನ್ನು ಕೊಟ್ಟರು. ಅಲ್ಲಿಂದ ಏನಾಯಿತು, ಭಾರತದಲ್ಲಿ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ನಾವು ಕಂಟಿನ್ಯೂ ಆಯಿತು. ಪ್ರಾರಂಭದಲ್ಲಿ ಇದನ್ನು ನಮ್ಮ ಭಾರತೀಯರು ಸ್ವಲ್ಪ ಸಂಶಯದ ದೃಷ್ಟಿಯಲ್ಲಿ ನೋಡಿದ್ರು, ಆದರೆ ಹೋಗ್ತಾ ಹೋಗ್ತಾ ಏನಾಯಿತು, ಭಾರತದ ಜನ ಇದಕ್ಕೆ ಅಡ್ಜಸ್ಟ್ ಆದರು, ಅಡಿಕ್ಟ್ ಆದರು. ಈಗಲೂ ಕೂಡ ನಾವು ಆಂಗ್ಲ ಭಾಷೆಯನ್ನು ಒಂದು ವಿಷಯವಾಗಿ ಇಟ್ಕೊಂಡು ಓದ್ತೇವೆ, ಸಂವಹನ ಮಾಧ್ಯಮವಾಗಿ ಬಳಸಬೇಕು ಅನ್ನೋಂಥದ್ದು ಎಲ್ಲ ಕಡೆ ಇದೆ. ಆದರೆ ಒಂದು ವಿಚಾರ ಏನಪ್ಪ ಅಂತಂದರೆ, ಇದರಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೂಡ ಬೆರೆಸಿ ಪಾಠ ಮಾಡಬಹುದು, ಆ ಶಿಕ್ಷಣ ಪದ್ಧತಿಯನ್ನು ಬದಲಾಯಿಸ್ಬೋದು. ಬಟ್ ಇವತ್ತು ಏನಾಗಿದೆ ಅಂದರೆ, ಆ್ಯಸ್ ವಿ ಆರ್ ನಾವು ಡಿಸ್ಕಸ್ ಮಾಡ್ತಿರೋ ಹಾಗೆ, ಫಲಿತಾಂಶ ಆಧಾರಿತವಾಗಿರೋದ್ರಿಂದ ಮೌಲ್ಯಗಳಿಗೆ ಅಷ್ಟು ಮಟ್ಟಿನ ಬೆಲೆಯನ್ನು ಅಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಒಂದು ಕೊರಗು ಕೂಡ ಇದೆ. ಸರ್, ಇವಾಗ ನೀವು ಎಕ್ಸಾಮ್ 100% ರಿಸಲ್ಟ್ ಓರಿಯೆಂಟೆಡ್ ಅಂದರೆ, ಎಕ್ಸಾಮ್ಸ್ ಅದು ಏನು ಒಂದು ಘಟ್ಟ, ಪರೀಕ್ಷೆ ಅನ್ನೋದು ಒಂದು ಅಂತಿಮ ಘಟ್ಟ, ಒಂದು ಪಠ್ಯದರ ಒಂದು ಶೈಕ್ಷಣಿಕ ವರ್ಷಕ್ಕೆ ಪರೀಕ್ಷೆ ಅನ್ನೋದು ಅಂತಿಮ ಘಟ್ಟ. ಇಲ್ಲಿ 100% ರಿಸಲ್ಟ್ ಬರಬೇಕು ಒಂದು ಸ್ಕೂಲ್ಗೆ ಅನ್ನೋದಾದರೆ ಯಾವ್ಯಾವ ಫ್ಯಾಕ್ಟರ್ಸ್ ಅದರಲ್ಲಿ ಬರುತ್ತೆ, ಯಾವ ಯಾವ ಒಂದು ಅಂಶಗಳು ಇನ್ಫ್ಲುಯೆನ್ಸ್ ಮಾಡುತ್ತೆ ಹಿಡಿತವನ್ನು ಸಾಧಿಸಿವೆ? ಮೊದಲು ಮ್ಯಾನೇಜ್ಮೆಂಟ್ ಕೊಡುವಂತಹ ಗುಣಮಟ್ಟ, ಅಂದರೆ ತಾವು ತಗೊಳ್ಕೊಳ್ಳುವಂಥ ಟೀಚರ್ಸ್ಗಳು ಅಥವಾ ಶಿಕ್ಷಕರು ಯಾವ ರೀ ಮಟ್ಟದಲ್ಲಿ ಬೋಧನೆ ಮಾಡ್ತಾರೆ ಅನ್ನುವಂಥದ್ದು. ಎರಡನೇ ಅಂಶ, ಆ ಶಿಕ್ಷಕರಿಗೆ ನೀವು ಪ್ರತಿ ವರ್ಷ ಅವರ ಅಭಿವೃದ್ಧಿಗಾಗಿ, ಡೆವಲಪ್ಮೆಂಟ್ಗಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನ ಹಾಕ್ಕೊಳ್ತಾ ಇದ್ದೀರಿ ಅಂತ, ಮಕ್ಕಳಲ್ಲಿ ಕಲಿಕೆಯ ಮಟ್ಟವನ್ನು ಸುಧಾರಿಸಲಿಕ್ಕೆ ಯಾವ ಪ್ಲಾನ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀರಿ ಅನ್ನೋಂಥದ್ದು. ಹಾಗೆ ಮಕ್ಕಳು ಖುಷಿಯಾಗಿ ಕಲಿಬೇಕು. ಮಕ್ಕಳ ಮೇಲೆ ನೀವು ಫಲಿತಾಂಶದ ಭಯವನ್ನು ಅಥವಾ ಹೇರ್ಬಿಟ್ರೆ ಮಕ್ಕಳಲ್ಲಿರುವಂತಹ ಆಸಕ್ತಿ ಆಗಿರ್ಬೋದು, ಮಕ್ಕಳಿರುವಂಥ ಒಂದು ಶಕ್ತಿ ಇರ್ಬೋದು, ಕ್ರಿಯೇಟಿವ್ ಸೃಜನಶೀಲತೆ ಅಂತ ಹೇಳ್ತೀವಿ, ಅದೆಲ್ಲ ಕಡಿಮೆ ಆಗ್ತಾ ಬರ್ಬೋದು. ಈಗ ಕೇವಲ ಒಂದು ಮಗು ತಾನು 100% ರಿಸಲ್ಟನ್ನು ತೊಗೊಳ್ಬೇಕು, ರ್ಯಾಂಕ್ ಬರಬೇಕು ಅನ್ನೋದೇ ಓದ್ತಾ ಹೋದ್ಬಿಟ್ರೆ ಅವನಿಗೆ ಸಾಮಾನ್ಯ ಜ್ಞಾನದ ಪರಿಚಯ ಕೂಡ ಇಲ್ಲದಂಗೆ ಆಗ್ಬೋದು. ಸುತ್ತಮುತ್ತಲ ಏನು ಪ್ರಚಲಿತ ವಿದ್ಯಮಾನಗಳು ನಡೀತಾ ಇದೆ ಅದು ಗೊತ್ತಿಲ್ಲದಲ್ಲೇ ಹೋಗ್ಬೋದು. ನಾವು 100% ರಿಸಲ್ಟ್ ತೊಗೊಂಡು ಫಸ್ಟ್ ರ್ಯಾಂಕ್ ಬರೋಂಗೆ ಮಾಡ್ಬೋದು, ಬಟ್ ನೀವು ಅವನಿಗೆ ಸಮಾಜದಲ್ಲಿ ತನ್ನ ಸುತ್ತಮುತ್ತಲ ಪರಿಸರದೊಂದಿಗೆ ಹೊಂದಿಕೊಂಡು ಬದುಕುವ ಕಲೆಯನ್ನು ಹೇಳ್ಕೊಡ್ತಾ ಇದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾವು ನೋಡಿದಾಗ ಸಾಮಾನ್ಯವಾಗಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಇವಾಗ ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳನ್ನ ಮಾಡಿರುವಂಥವ್ರು ಮತ್ತು ಆ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಪೊಸಿಷನ್ಲಿರುವಂಥವ್ರು ಎಷ್ಟೋ ಜನ ಡ್ರಾಪ್ಔಟ್ಸ್ ಇದ್ದಾರೆ. ದೊಡ್ಡ ದೊಡ್ಡ ವಿಜ್ಞಾನಿಗಳ ವಿಚಾರಕ್ಕೆ ಬಂದರೂ ಕೂಡ, ಐನ್ಸ್ಟೈನ್ ಆಗಿರ್ಬೋದು, ಐನ್ಸ್ಟೈನ್ ಅವ್ರಿಗೆ ಶಾಲೆಯಿಂದ ಬೇಡವೇ ಬೇಡ ಅಂತ ಕಳಿಸಿದ್ರು, ತಾಯಿಯ ಪ್ರೀತಿಯಿಂದ ಆತ ಮಹಾವಿಜ್ಞಾನಿಯಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರೋದನ್ನ ನಾವೆಲ್ಲ ನೋಡಿದ್ದೀವಿ. ಹಾಗಾಗಿ ಕೇವಲ ಫಲಿತಾಂಶವನ್ನು ಆಧಾರವಾಗಿ ಇಟ್ಕೊಂಡ್ರೆ ಮಕ್ಕಳಲ್ಲಿ ಎಲ್ಲೋ ಒಂದು ಕಡೆ ಅವರಲ್ಲಿದ್ದಂಥ ಶಕ್ತಿ, ಸಾಮರ್ಥ್ಯಗಳು, ಸೃಜನಶೀಲತೆ ಎಲ್ಲ ಕಡಿಮೆ ಆಗೋಗುತ್ತೆ. ಒಂದೇ ನೇರ ಫಲಿತಾಂಶದ ಹತ್ರ ದೃಷ್ಟಿ ಇಟ್ಕೊಂಡು ಹೋಗುವಂತ ಕಂಡು ಬರ್ತದೆ. ಸರ್, ಇವಾಗ ನೀವು ಹೇಳಿದ್ರಿ ಒಂದು ಏನು ಮ್ಯಾನೇಜ್ಮೆಂಟ್, ಒಂದು ಇನ್ಸ್ಟಿಟ್ಯೂಷನ್ ಮ್ಯಾನೇಜ್ಮೆಂಟ್ ಏನು ಟೀಚರ್ಸನ್ನ ನಾವು ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ, ಸೊ ಈ ಟೀಚರ್ಸ್ನ ಸೆಲೆಕ್ಟ್ ಮಾಡೋಕ್ಕೇನಾದರೂ ಮಾನದಂಡಗಳಿದೆಯಾ, ಮೆಷರ್ಮೆಂಟ್ಸ್ ಇದೆಯಾ? ಈಗ ಬಹುಪಾಲು ಶಾಲೆಗಳು ಆ ಮಾನದಂಡಗಳನ್ನ ಬಳಸ್ತಾರೆ. 2 ಅಥವಾ 3 ಸುತ್ತಿನ ಇಂಟರ್ವ್ಯೂಗಳಿರುತ್ತೆ, ಮಕ್ಕಳಿಗೆ ಪಾಠ ಮಾಡಬೇಕು, ಅದನ್ನು
ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಡೆಮೋ ತರ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಕೂತ್ಕೊಂಡು ನೋಡ್ತಾರೆ, ಮತ್ತೆ ಮಕ್ಕಳ ಅಭಿಪ್ರಾಯವನ್ನು ಸಂಗ್ರಹಿಸಲಾಗುತ್ತೆ. ಕೆಲವು ಇನ್ಸ್ಟಿಟ್ಯೂಷನ್ಸ್ ಅಂತೂ ರಿಟರ್ನ್ ಟೆಸ್ಟ್ಗಳನ್ನ ಕೊಡ್ತಾರೆ, ಅದರಲ್ಲಿ ಪಾಸ್ ಆಗಬೇಕು. ಮತ್ತೆ ಪ್ರತಿ ಹಂತದಲ್ಲೂ ಕೂಡ ಈ ಒಂದು ವರ್ಷ ಅಥವಾ ಎರಡು ವರ್ಷದಲ್ಲಿ ಒಂದ್ಸಲಿ ಅವ್ರಿಗೆ ಎಕ್ಸಾಮಿನೇಷನ್ಸ್ ಇರ್ಬೋದು ಅಥವಾ ಹೊರಗಡೆಯಿಂದ ಬರುವಂತಹ ತರಬೇತಿ ಕೊಡುವಂತಹ ಬೇರೆ ಬೇರೆ ವರ್ಕ್ಶಾಪ್ಸ್ ಇರ್ತದೆ, ಅದನ್ನೆಲ್ಲವನ್ನು ಈಗ ಎಲ್ಲ ಇನ್ಸ್ಟಿಟ್ಯೂಷನ್ ಕೂಡ ಅಳವಡಿಸ್ಕೊಂಡಿದೆ ತನ್ನ ಶಿಕ್ಷಕ. ಬಟ್ ಅದು ಎಷ್ಟು ಮಟ್ಟಿಗೆ ಕ್ಲಾಸ್ ರೂಮ್ನಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನು ಮ್ಯಾನೇಜ್ಮೆಂಟ್ ಅವ್ರು ನೋಡಬೇಕಾಗುತ್ತೆ. ಮತ್ತೆ ಇನ್ನೊಂದು, ಸುಮಾರು ದಿನಗಳಿಂದ ಇದೊಂದು ಡಿಸ್ಕಷನ್ ನಡೀತಾ ಇದೆ, ಒಂದು ಸಮಾಲೋಚನೆ ಏನಂದ್ರೆ ಟ್ರೈನ್ಡ್ ಟೀಚರ್ ಅನ್ಟ್ರೈನ್ಡ್ ಟೀಚರ್ ಇವಾಗ ಬಿ ಎಡ್ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ, ಬರೀ ಟ್ರೈನ್ಡ್ ಮಾತ್ರ ಮಾಡೋಕ್ಕಾಗತ್ತಾ ಅಥವಾ ಟ್ರೈನಿಂಗ್ ಇಲ್ದರೇನು ಒಳ್ಳೆ ಐಡಿಯಾಸ್ ಇರೋರು ಶಿಕ್ಷಣದ ಬಗ್ಗೆ ಒಲವಿರೋರು ಮಾಡ್ಬೋದಾ, ಇದ್ರ ಬಗ್ಗೆ ತಮ್ಮ ಒಂದು ಸಲಹೆ ಏನು ಸರ್? ಟ್ರೈನ್ ಮತ್ತು ಅನ್ಟ್ರೈನ್ ಟೀಚರ್ಸ್ ಬಗ್ಗೆ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ವಿಷಯಗಳು ಮಾತಾಡುವಂಥದ್ದು. ಯಾಕೆಂದರೆ ಅನ್ಟ್ರೈನ್ ಟೀಚರ್ಸ್ಗಳನ್ನ ತಗೊಳ್ಳೋದು ಈಗ ಎಲ್ಲ ಕಡೆ ತಗೊಳ್ತಾರೆ, ಅಲ್ಲೂ ಕೂಡ ಪ್ರತಿಭಾವಂತರಿರ್ತಾರೆ, ಸೃಜನಶೀಲರಿರ್ತಾರೆ, ಪಾಠ ಮಾಡುವಂತಹ ಆಸಕ್ತಿ ಉಳ್ಳವರಿರ್ತಾರೆ. ಆದರೆ ಟ್ರೈನ್ಡ್ ಟೀಚರ್ಸ್ಗಳನ್ನ ಯಾಕೆ ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ವೃತ್ತಿಪರ ಶಿಕ್ಷಣ ಬಿ ಎಡ್ ಕೋರ್ಸ್ ಮಾಡ್ಕೊಂಡು ಬಂದಿರುತ್ತೆ ಒಬ್ಬ ಟೀಚರ್ಗಳಿಗೆ ಚಿಲ್ಡ್ರನ್ ಸೈಕಾಲಜಿಯನ್ನು ಓದಿರ್ತಾರೆ, ಮಕ್ಕಳ ಮನಃಶಾಸ್ತ್ರವನ್ನು ಓದಿರ್ತಾರೆ, ಆಮೇಲೆ ಕ್ಲಾಸ್ ರೂಮ್ನಲ್ಲಿ ಆಗುವಂಥ ಸಮಸ್ಯೆಗಳನ್ನ ಹೇಗೆ ಪರಿಹರಿಸಬೇಕು ಅನ್ನೋದು ಗೊತ್ತಿರ್ತದೆ, ಪಾಠ ಮಾಡುವಾಗ ಯಾವ ಯಾವ ಮೆಥಡಾಲಜಿಗಳನ್ನ ಬಳಸ್ಕೊಳ್ಬೇಕು ಅನ್ನೋದನ್ನ ಅಲ್ಲಿ ಕೊಟ್ಟಿರ್ತಾರೆ. ಮತ್ತು ಅವ್ರಿಗೆ ಹೇಗೆ ತಾವು ಬ್ಲ್ಯಾಕ್ ಟೀಚಿಂಗ್ ಅಂತ ಕರೀತಾರೆ ಅಥವಾ ಸಣ್ಣ ಪುಟ್ಟ ಮೈಕ್ರೋ ಟೀಚಿಂಗ್ ಅಂತ ಕರೀತಾರೆ, ಹೀಗಾಗಿ ಅವ್ರಿಗೆ ಆಲ್ರೆಡಿ ಅನುಭವವನ್ನು ಕೊಟ್ಬಿಡಿರ್ತಾರೆ. ಈ ಶಾಲೆಯಲ್ಲಿ ಹೋಗಿ ಪಾಠ ಮಾಡ್ಕೊಂಡು ಬಾ, ಆ ಶಾಲೆಯಲ್ಲಿ ಮಾಡುವಂಥ ಪಾಠವನ್ನು ಅಬ್ಸರ್ವ್ ಮಾಡೋದಿರ್ಬೋದು, ಅದಕ್ಕೆ ಮಾರ್ಕ್ಸನ್ನು ಕೊಡೋದಿರ್ಬೋದು, ಎಲ್ಲಿ ತಪ್ಪಿದೆಯಾ ಇಲ್ಲಿ ಸರಿ ಇದೆಯಾ ಇದೆಲ್ಲವನ್ನು ಹೇಳಿರೋದ್ರಿಂದ ಅವ್ರೇನು ಮಾಡಿರ್ತಾರೆ, ಶಿಕ್ಷಣ ಕ್ಷೇತ್ರದಲ್ಲಿ ಪಾಠ ಮಾಡುವಂಥ ಕಲೆಯನ್ನು ಸ್ವಲ್ಪ ಮಟ್ಟಿಗೆ ರೂಢಿಸ್ಕೊಂಡಿರ್ತಾರೆ, ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಪಾಠವನ್ನು ಮಾಡುವಂತಹ ಒಂದು ಗುಣ ಅವರಲ್ಲಿ ಬಂದಿರುತ್ತೆ. ನಮಗೆ ಒಂದು ಶಾಲೆಯಲ್ಲಿ ಬೇಕಾಗಿರೋದು ಪರ್ಫೆಕ್ಟ್ ಟೀಚರ್ ಅಲ್ಲ, ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ತನ್ನ ಮಕ್ಕಳು ಶಾಲೆಗೆ ನಗುಮುಖದಿಂದ ಬರುವಂಗೆ ಮಾಡುವಂಥ ಶಿಕ್ಷಕರು ಬೇಕು. ಒಂದು ಹುಡುಗ ತನ್ನ ಶಾಲೆಗೆ ಖುಷಿಯಾಗಿ ಹೋಗಬೇಕು, ಖುಷಿಯಾಗಿ ಅವನ ಪಾಠವನ್ನು ಕಲಿಬೇಕು, ಅದು ಅವನಿಗೆ ಬರ್ಡನ್ ಆಗಬಾರ್ದು, ಅವನಿಗೆ ಹೊರೆ ಅನಿಸ್ಬಾರ್ದು. ಶಿಕ್ಷಣ ನಾನು ಕಲಿತಾ ಇರೋದು ಆಸಕ್ತಿದಾಯಕವಾಗಿರಬೇಕು, ಖುಷಿಯಾಗಿರಬೇಕು, ಶಾಲೆಗೆ ಪ್ರತಿದಿನ ಖುಷಿಯಾಗಿ ಹೋಗುವಂಥ ವಾತಾವರಣವನ್ನು ನಿರ್ಮಾಣ ಮಾಡುವನೇ ನಿಜವಾದ ಶಿಕ್ಷಕ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಓಕೆ, ಇವಾಗ ಶಿಕ್ಷಕರನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಮಾನದಂಡಗಳು ಅಂದರೆ, ಬಹುಶಃ ಅಡ್ಮಿಷನ್ ಮಾಡುವಾಗ ಮಕ್ಕಳನ್ನ ಇಂಟರ್ವ್ಯೂ ಮಾಡ್ತಾರೆ, ಯಾವ ಒಂದು ಮಾನದಂಡದ ಮೇಲೆ ಮಾಡ್ತಾರೆ, ಇದು ಸರಿನಾ ತಪ್ಪ ಸರ್ ತಮ್ಮ ಒಂದು ಅನುಭವದಲ್ಲಿ? ನನ್ನ ಪ್ರಕಾರ ಶಾಲೆಗೆ ತಗೋಬೇಕಾದ್ರೆ ಶಿಕ್ಷಕರು ಅಥವಾ ಮಕ್ಕಳನ್ನಾಗಲಿ ಅಥವಾ ಪೋಷಕರನ್ನಾಗಲಿ ಅವರು ಇಂಟರ್ವ್ಯೂ ಮಾಡ್ತಾರಲ್ಲ, ಅದು ನನಗೆ ಅಷ್ಟು ಮಟ್ಟಿಗೆ ಸರಿ ಅಂತ ಅನಿಸೋದಿಲ್ಲ. ಕಾರಣ ಏನಪ್ಪ ಅಂತಂದರೆ, ಈಗ ಎಲ್ಲ ಮಕ್ಕಳು ನಮ್ಮ ಕೈಯಲ್ಲಿ ಇರುವಂಥ ಐದು ಬೆರಳುಗಳೇ ಸಮ ಇರೋದಿಲ್ಲ, ಹಾಗಾಗಿ ಎಲ್ಲ ಮಕ್ಕಳು ಒಂದೇ ಥರ ಬುದ್ಧಿಮತ್ತೆಯನ್ನು ಹೊಂದಿರ್ತಾರೆ ಅನ್ನೋದನ್ನ ಹೇಳೋಕ್ಕಾಗೋದಿಲ್ಲ. ಐ ಕ್ಯೂ ಆಧಾರದ ಮೇಲೆ ನೀವು ಶಾಲೆಗೆ ಅಡ್ಮಿಷನ್ ಕೊಡ್ತಾ ಹೋದರೆ ಒಂದು ಸಾಧಾರಣ ಐ ಕ್ಯೂ ಅಥವಾ ಬುದ್ಧಿಮತ್ತೆ ಇರುವಂತಹ ಅಥವಾ ಸಾಧಾರಣವಾದಂಥ ಕಲಿಕಾ ಮಟ್ಟ ಇರುವಂತಹ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋಗುತ್ತೆ. ಎಲ್ಲ ಬುದ್ಧಿವಂತರನ್ನೇ ತಗೊಂಡು ಅವ್ರಿಗೆ ನೀವು ಪಾಠ ಹೇಳಿಕೊಟ್ಟು ಅವ್ರಿಗೆ ಒಳ್ಳೆಯ ಫಲಿತಾಂಶ ತಂದು ಕೊಡೋದ್ರಲ್ಲಿ ಅಂತ ಏನು ದೊಡ್ಡ ಸ್ಕೇಲ್ಲ. ಎಲ್ಲರನ್ನ ತೆಗೆದುಕೊಂಡು ಎಲ್ಲರನ್ನು ಒಂದೇ ಮಟ್ಟದಲ್ಲಿ, ನಮ್ಮ ಇವತ್ತು ಎಜುಕೇಷನ್ ಸಿಸ್ಟಮ್ ಏನಿದೆ ಅಂತ ಹೇಳಿದ್ರೆ, ಆನೆ ಮತ್ತು ಮೀನು ಎಲ್ಲರನ್ನು ಒಂದೇ ಕಡೆ ಕೂರಿಸ್ಕೊಂಡು, ನೀವು ಮರ ಯಾರು ಚೆನ್ನಾಗಿ ಹತ್ತುತ್ತಾರೋ ಅವ್ರಿಗೆ ಇವತ್ತು ಒಳ್ಳೆಯ ವಿದ್ಯಾರ್ಥಿ ಏನು ಅಂತ ಅದನ್ನು ಕೊಡ್ತೀನಿ ಅಂತಂದರೆ, ಆನೆ ಮರ ಹತ್ತಕ್ಕಾಗಲ್ಲ, ಮೀನು ಮರ ಹತ್ತಕ್ಕಾಗಲ್ಲ, ಕೋತಿ ಅಥವಾ ಇನ್ಯಾವುದೋ ಒಂದು ಮರ ಹತ್ತಬಹುದು. ಹಾಗಾಗಿ ಯಾವುದೋ ಒಂದು ಮಾನದಂಡ ಇಟ್ಕೊಂಡು ಎಲ್ಲ ವಿದ್ಯಾರ್ಥಿಗಳನ್ನು ಅದೇ ಪರಿಧಿಯೊಳಗೆ ತರೋದು ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಈ ಇಂಟರ್ವ್ಯೂ ಮಾಡಿ ಶಾಲೆಯೊಳಗೆ ಪ್ರವೇಶವನ್ನು ತಗೊಳ್ತಾರಲ್ಲ, ಆ ಒಂದು ವಿಚಾರದ ವಿರುದ್ಧವಾಗಿ ನನ್ನ ಒಂದು ಅಭಿಪ್ರಾಯ. ಓಕೆ ಸರ್, ಇವಾಗ ಇನ್ನೊಂದು ಶಿಕ್ಷಕರ ಇಂಟರ್ವ್ಯೂ ಅದಾಗಲೇಬೇಕು, ಅವ್ರಿಗೆ ಒಂದು ಅಡತೆ ಒಂದು ಸ್ಪೆಸಿಫಿಕ್ ಒಂದು ಸ್ವಲ್ಪ ಮಟ್ಟಿಗಾದರೂ ಒಂದು ಮಾನದಂಡ ಅನ್ನೋದಿದೆ, ಮಕ್ಕಳಿಗೆ ಬೇಡ ಅದು ಬಹುಪಾಲು ಒಂದು ಪೋಷಕರ ಶಿಕ್ಷಕರ ಕೌನ್ಸಿಲರ್ ಒಂದು ಆಪ್ತ ಸಮಾಲೋಚಕರ ಅಭಿಪ್ರಾಯ. ಅದೇ ರೀತಿ ಈ ಪೋಷಕರಿಗೆ ಇಂಟರ್ವ್ಯೂ ಮಾಡ್ತಾರೆ, ಅದು ಏನಕ್ಕಿರ್ಬೋದು, ಅದು ಸರಿನಾ ತಪ್ಪ? ಪೋಷಕರಿಗೆ ಇಂಟರ್ವ್ಯೂ ಮಾಡೋದು ಏನಪ್ಪ ಅಂತಂದರೆ, ಮಕ್ಕಳು ಮನೆಯಲ್ಲಿ ಯಾವ ರೀತಿಯಲ್ಲಿ ವಾತಾವರಣದಲ್ಲಿ ಬೆಳೀತಾ ಇದ್ದಾರೆ ಅಂತ ಪರೀಕ್ಷೆ ಮಾಡೋದು ಅದರ ಉದ್ದೇಶ ಇರ್ಬೋದು. ಆದರೆ ಭಾರತದಲ್ಲಿ ಎಷ್ಟೋ ಪೇರೆಂಟ್ಸ್ಗಳು ಓದಿರೋದೇ ಇಲ್ಲ, ತಂದೆ ತಾಯಿಗಳಿಬ್ಬರಿಗೂ ಓದಲಿಕ್ಕೆ ಬರಲಿಕ್ಕೆ ಬರೋದಿಲ್ಲ, ಅವ್ರ ಮಕ್ಕಳೇನು ಮಾಡಬೇಕು? ನೀವು ಪೋಷಕರನ್ನ ಇಂಟರ್ವ್ಯೂ ಮಾಡಿ ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ಏನೂ ಓದಲೇ ಇರುವಂಥ ಪೋಷಕರು ಏನು ಮಾಡಬೇಕು? ಇನ್ನೊಂದು ನಾವು ರೂಮರ್ ಅಂದರೆ ಪ್ರಚಲಿತ ವಿದ್ಯಮಾನಗಳಲ್ಲಿ ಒಂದು ಇದನ್ನು ಕೇಳಿದ್ದೀವಿ, ಗಾಳಿ ಸುದ್ದಿ, ಕೆಲವು ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ಸಲ್ಲಿ ತಂದೆ ತಾಯಿ ಮಿನಿಮಮ್ ಒಂದು ಡಿಗ್ರಿ ಮಾಡಿರಲೇಬೇಕಂತ ಆವಾಗಲೇ ಅಡ್ಮಿಷನ್ನು, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅದು ಅಷ್ಟು ಸಮಂಜಸ ಅಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ತಂದೆ ತಾಯಿಗಳು ಮಕ್ಕಳಿಗೆ ಎಲ್ಲ ಹೇಳ್ಕೊಟ್ಬಿಟ್ರೆ ಶಾಲೆಯ ಪಾತ್ರ ಇರೋದಿಲ್ಲಲ್ಲ. ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಒಪ್ಕೊಳ್ತೀನಿ. ಬಟ್ ಈಗ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ತಂದೆ ತಾಯಿಗಳು ಹೇಳ್ಕೊಡೋಕ್ಕೆ ಟೈಮ್ ಇಲ್ಲದಲ್ಲ ಇರ್ಬೋದು, ಇಬ್ಬರು ವರ್ಕಿಂಗ್ ಪೇರೆಂಟ್ಸ್ ಇರ್ಬೋದು ಅಥವಾ ಕೆಲಸಗಳಿಗೆ ಹೋಗಿ ರಾತ್ರಿ ಬರುವಂಥವ್ರು ಇರ್ಬೋದು. ನೀವು ಎಲ್ಲ ಪೇರೆಂಟ್ಸ್ಗಳನ್ನ ನೋಡ್ಕೊಂಡು ಮಕ್ಕಳನ್ನ ತಗೊಳ್ತಾರೆ, ಮಗುವಿನಲ್ಲಿರುವಂತಹ ಗುಣಲಗುಣಗಳಲ್ಲಿ ಏನಿರಬೇಕು ಅದನ್ನು ಗಮನಿಸಿ, ಮಕ್ಕಳಿರುವಂಥ ಕ್ರಿಯೇಟಿವಿಟಿಯನ್ನು ಸೃಜನಶೀಲತೆಯನ್ನು ಗಮನಿಸಿ ನೀವು ಶಾಲೆಗೆ ತಗೊಳ್ಬೇಕೇ ಹೊರತು, ನನ್ನ ಪ್ರಕಾರ ತಂದೆ ತಾಯಿಗಳು ಇಂಟರ್ವ್ಯೂ ಮಾಡಿ ತಂದೆ ತಾಯಿಗಳು ಎಷ್ಟು ಎಜುಕೇಟೆಡ್ ಇದ್ದಾರೆ,
ಅದನ್ನು ಶಾಲೆಗೆ ತಗೊಳ್ಳುವಂಥದ್ದು ಅಷ್ಟು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಇದನ್ನೇ ಇನ್ನೊಂದು ರೀತಿಯಲ್ಲಿ ನೋಡಿದಾಗ, ಇನ್ನೊಂದು ಆಯಾಮದಲ್ಲಿ ನೋಡಿದಾಗ, ಸ್ಕೂಲ್ನಲ್ಲಿ ಏನು ಮಾಡಿರ್ತಾರೆ ಶಾಲೆಯಲ್ಲಿ, ಅದೇ ಶಿಕ್ಷಣ ಒಂದು ಹೋಮ್ವರ್ಕೋ ಏನೋ ಅದನ್ನು ಹೇಳೋದು ಅಥವಾ ಡೌಟ್ಸ್ ಕ್ಲಿಯರ್ ಮಾಡೋದು, ಈಗೆಲ್ಲ ಈಗ ಒಂದು ಕ್ಲಾಸ್ ರೂಮ್ ಅಂದರೆ ಒಂದು 40 ಮಕ್ಳು ಇರ್ತಾರೆ, ಅಷ್ಟೋ ಮಕ್ಕಳನ್ನು ಒಬ್ಬ ಶಿಕ್ಷಕಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಎಲ್ಲ ಡೌಟ್ಸ್ನು ಕ್ಲಿಯರ್ ಮಾಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಸೊ ಇಲ್ಲಿ ತಂದೆ ತಾಯಿ ಓದಿದ್ರೆ ಸ್ವಲ್ಪ ಮಟ್ಟಿಗೆ ಅದ್ರ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶನೂ ಇರ್ಬೋದಲ್ವಾ? ಸೊ ಅಂಥ ಟೈಮ್ನಲ್ಲಿ ಇದು ಖಂಡಿತ ಪರವಾಗಿಲ್ಲ ಅಂತ ಅನ್ಕೋಬಹುದಾ? ಇಲ್ಲ ಮೇಡಮ್, ನೋಡಿ, ಅದು ನನ್ನ ವಿದ್ಯಾಶ್ರೀ ಅಕಾಡೆಮಿಯಲ್ಲಿ ನಾವು ಪೋಷಕರ ಸಭೆ ಮಾಡಿದಾಗ ಸುಮಾರು ಜನ ಪೇರೆಂಟ್ಸ್ ಬರ್ತಾರೆ, ಎಲ್ಲ ಎಜುಕೇಟೆಡ್ ಇಂಜಿನಿಯರ್ಸ್ ಇರ್ತಾರೆ, ಡಾಕ್ಟರ್ಗಳಿರ್ತಾರೆ, ಅವ್ರಿಗೆ ಹೇಳ್ಕೊಡ್ಬೇಕು ಅಂತ ಆಸಕ್ತಿಗಿಂತ ಹೆಚ್ಚಾಗಿ ಅವ್ರಿಗೆ ಸಮಯ ಇರೋದಿಲ್ಲ, ಮಕ್ಕಳಿಗೆ ಕೊಡುವಂಥ ಸಮಯ. ಮಕ್ಕಳು ಮನೇಲಿ ಎಷ್ಟು ಕಡಿಮೆ ಇದ್ದರೆ ಅಷ್ಟು ಒಳ್ಳೆಯದು ಅನ್ನುವಂತಹ ಮೆಂಟಾಲಿಟಿಯನ್ನು ಹೊಂದಿರ್ತಾರೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಸ್ಕೂಲಿಂದ ಬಂದ ತಕ್ಷಣ ಯಾವುದೋ ಟ್ಯೂಷನ್ ಸೆಂಟ್ರೋ ಅಥವಾ ಪಕ್ಕದಲ್ಲಿ ಯಾವುದೋ ಹೋಮ್ ಟ್ಯೂಷನ್ಸೋ ಎಲ್ಲೋ ಹಾಕ್ಬಿಡ್ತಾರೆ. ನೀವು ಅಂಥ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಮನೆಯಲ್ಲೇ ಓದ್ಕೊಂಡು ಬನ್ನಿ, ಕಲಿಕೆ ಮಾಡ್ಕೊಂಡು ಬನ್ನಿ ಅಂತ ಕೇಳುವಂಥದ್ದು ಅದು ಸಂಪೂರ್ಣವಾಗಿ ತಪ್ಪು ಅನಿಸುತ್ತೆ. ಶಾಲೆಯ ವಾತಾವರಣದಲ್ಲೇ ಮಕ್ಕಳಿಗೆ ಸಂಪೂರ್ಣವಾಗಿ ಎಲ್ಲವನ್ನು ಹೇಳ್ಕೊಡ್ಬೇಕು, ಇರುವಂತಹ ಸಂಶಯಗಳನ್ನ ನಿವಾರಣೆ ಮಾಡುವಂತಹ ಝೀರೋ ಅವರ್ ಅಂತ ಹೊಸ ಒಂದು ಕಾನ್ಸೆಪ್ಟ್ ಅದು. ಆ ಝೀರೋ ಅವರ್ನಲ್ಲಿ ಅಲ್ಲೇ ಹೋಮ್ವರ್ಕ್ ಮಾಡಿಸೋದಿರ್ಬೋದು ಅಥವಾ ಮಕ್ಕಳಿಗೇನು ಸಂಶಯ ಇದೆ ಅದನ್ನು ಹೇಳ್ಕೊಡೋದಿರ್ಬೋದು, ಅದಲ್ಲೇ ಆದರೆ ಇನ್ನೂ ಒಳ್ಳೆಯದು. ಸರ್, ಇವಾಗ ಓಕೆ, ಮತ್ತೆ ನಮ್ಮ ವಿಷಯಕ್ಕೆ ಬರೋದಾದರೆ 100% ರಿಸಲ್ಟ್ ಓರಿಯೆಂಟೆಡ್ ಎಜುಕೇಷನ್ ಅನ್ನೋದ್ರ ವಿಷಯದಲ್ಲಿ ಎಕ್ಸಾಮ್ ರಿಲೇಟೆಡ್ ನಾವು ತಗೋತಿದ್ವಿ. ಫಸ್ಟ್ ಆಫ್ ಆಲ್ ನಮಗೇನು ಇನ್ಕಂಪ್ಲೀಟ್ ಸಿಲೆಬಸ್ ಕಂಪ್ಲೀಟೇ ಮಾಡಲ್ಲ ಎಷ್ಟೋ ಸ್ಕೂಲ್ಗಳಲ್ಲಿ. ಈವನ್ ಕಾಲೇಜಸ್ಸಲ್ಲೂ ಏನು ಮಾಡ್ತಾರೆ, ಕೆಲವು ಪಾಠಗಳನ್ನು ಸ್ಕಿಪ್ ಮಾಡ್ತಾರೆ, ಅಂದರೆ ಅದನ್ನು ಹೇಳ್ಕೊಡೋಕ್ಕೆ ಹೋಗಲ್ಲ, ಈ ಪಾಠ ಬೇಡ, ಈ ಪಾಠ ಬೇಡ, ಇವಿಷ್ಟು ಇಂಪಾರ್ಟೆಂಟ್, ಇದಿಷ್ಟನ್ನು ಅವ್ರು ಪಾಠ ಮಾಡೋದೇ ಅಷ್ಟು. ಇನ್ನೂ ಕೆಲವು ಇದರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಕೆಲವು ನನ್ನ ಮಕ್ಕಳೇ ಹೇಳ್ತಾರೆ, ನಮ್ಮ ಸ್ಟೂಡೆಂಟ್ಸೇ ಹೇಳ್ತಾರೆ ಏನಂದರೆ, ಆ ಪರ್ಟಿಕ್ಯುಲರ್ ಸ್ಕೂಲ್ಗಳಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಏನೂ ಫಾಲೋ ಮಾಡಲ್ವಂತೆ, ಬರೀ ಒಂದು ಎಕ್ಸಾಮ್ ಟಾರ್ಗೆಟ್ ಅನ್ನೋದೊಂದು ಇಟ್ಕೊಂಡು ಜಸ್ಟ್ ಏನು ಬೇಕೋ ಎಕ್ಸಾಮ್ಗೆ ಅಷ್ಟು ಮಾತ್ರ ಪ್ರಿಪೇರ್ ಮಾಡಿಸೋದ್ರಲ್ಲೇ ಇರ್ತಾರೆ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್, ಇದು ಎಷ್ಟು ಮಟ್ಟಿಗೆ ಸರಿ, ಸರಿನಾ ತಪ್ಪ? ಇದು ವೇಗದ ಯುಗ ಮೇಡಮ್. ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಮಗೆ ಯಶಸ್ಸು ಅತಿ ಹತ್ತಿರದ ಮಾರ್ಗದಿಂದ ಬರಬೇಕು, ಶಾರ್ಟ್ಕಟ್ಟಿಂದ ಬರಬೇಕು. ಹಾಗಾಗಿ ಏನಾಗ್ತಾ ಇದೆ ಅಂದರೆ, ತಾವು ಹೇಳಿದ ಹಾಗೆ ಕೆಲವು ಶಾಲೆಗಳು ಹಾಗೆ ಮಾಡ್ಬೋದು, ಬಟ್ ಇಲ್ಲಿ ಇನ್ಕಂಪ್ಲೀಟ್ ಅಂತ ಏನು ಬರುತ್ತೆ ಅಂದರೆ, ಎಜುಕೇಷನ್ ಇನ್ಕಂಪ್ಲೀಟ್ ಯಾವಾಗತ್ತೆ ಅಂದರೆ, ಒಬ್ಬ ವಿದ್ಯಾರ್ಥಿಯ ಶಿಕ್ಷಣ ಅಂದರೆ ಏನು ಅಂದರೆ, ಅವನ ಸರ್ವತೋಮುಖ ಅಭಿವೃದ್ಧಿಯೇ ನಿಜವಾದ ಶಿಕ್ಷಣ. ನಮಗೆ ಗೊತ್ತಿದೆ, ಒಬ್ಬ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಎ ಸ್ಟೂಡೆಂಟ್ ಇಸ್ ಕಾಲ್ಡ್ ಎಜುಕೇಷನ್. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅಂತಹ ಎಜುಕೇಷನ್ಗಳು ಮತ್ತು ಉದಾಹರಣೆಗೆ ದೈಹಿಕ ಶಿಕ್ಷಣ ಕೂಡ ಒಂದು ಎಜುಕೇಷನ್. ಈಗ ಶಿಕ್ಷಣ ನಾ ಎಷ್ಟೋ ಶಾಲೆಗಳಲ್ಲಿ ಅವಕ್ಕೆಲ್ಲಿಗೆ ಅಷ್ಟೊಂದು ಬೆಲೆಯನ್ನು ಕೊಡೋದೇ ಇಲ್ಲ. ಮಕ್ಕಳಿಗೆ ಪ್ರಿಪ್ರೇಟ್ರಿ, ಭಾನುವಾರ ಕೂಡ ಪರೀಕ್ಷೆ, ದಿನ ಬಿಟ್ಟು ದಿನ ಪರೀಕ್ಷೆ, ಈಗೆಲ್ಲ ಆದಾಗ ಏನಾಗುತ್ತೆ ಅಂದರೆ, ಹಿಂದಿನ ಕಾಲದಲ್ಲಿ ನಾವು ಎಲ್ಲ ಶಾಲೆಗೆ ಓದಂಥವ್ರೆ ಮತ್ತು ಶಾಲೆಯಲ್ಲಿ ಒಳ್ಳೆಯ ಅಂಕಗಳನ್ನ ತಗೊಂಡಂಥವ್ರೆ, ಆಗ ಈ ಮಟ್ಟದ ಪ್ರೆಷರ್ ನಮ್ಮ ಮೇಲೆ ಇರಲಿಲ್ಲ. ತಂದೆ ತಾಯಿಗಳು ಕೂಡ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಯಿತು, ಶಾಲೆ ಮತ್ತು ಶಿಕ್ಷಕರ ನಡುವೆ ಒಳ್ಳೆ ಸಂಬಂಧ ಇರ್ತಾಯಿತ್ತು, ಹೋಗಿ ಕೇಳ್ಕೊಂಡು ಬರ್ತಾಯಿದ್ರು, ರಿಸಲ್ಟ್ ಬಗ್ಗೆ ಅಷ್ಟೊಂದು ಇತ್ತು, ಆದರೆ ಈ ಮಟ್ಟದಲ್ಲಿ ಇರಲಿಲ್ಲ. ಈಗಿನ ತಂದೆ ತಾಯಿಗಳು 99.5 ಬಂದರೂ ಕೂಡ ಅಷ್ಟು ತೃಪ್ತಿ ವ್ಯಕ್ತಪಡಿಸೋದಿಲ್ಲ, ಯಾಕೆಂದರೆ ಇನ್ನು 0.5% ಎಲ್ಲೋ ಇತ್ತು ಅಂತ ನೋಡುವಂಥ ಪೇರೆಂಟ್ಸ್ಗಳಿದ್ದಾರೆ. ಹಾಗಾಗಿ ಇವತ್ತು ಏನಾಗ್ತಾ ಇದೆ ಅಂದರೆ, ಹೋಗ್ತಾ ಹೋಗ್ತಾ ನಮ್ಮಲ್ಲಿ ಈ ರಿಸಲ್ಟ್ ಓರಿಯೆಂಟೆಡ್ ಮೆಂಟಾಲಿಟಿ ಜಾಸ್ತಿ ಆಗ್ತಾ ಇದೆ. ಇನ್ಕಂಪ್ಲೀಟ್ ನೀವು ಹೇಳ್ತಾ ಇರಿ ಸಿಲೆಬಸ್, ಅದ್ರ ಪ್ರಕಾರ ಹೇಳೋದಾದರೆ ಇನ್ಕಂಪ್ಲೀಟ್ ಸಿಲೆಬಸ್ ಅನ್ನೋದಾದರೆ ಬ್ಲೂ ಪ್ರಿಂಟ್ ಪ್ರಕಾರ ಹೋಗುವಂಥದ್ದು ಇರ್ಬೋದು, ಅಥವಾ ಯಾವುದು ಎಕ್ಸಾಮಿನೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಮಾತ್ರ ಮಾಡಿ ಉಳಿದನ್ನು ಸ್ವಲ್ಪ ಪಕ್ಕಕ್ಕೆ, ಆ ಥರ ಎಲ್ಲ ನಡೀತಾ ಇದೆ. ಬಟ್ ಏನಂದರೆ, ಅಲ್ಲಿನ ಪಠ್ಯಕ್ರಮ ಆಧಾರಿತ ಏನಿದೆಯೋ ಅದನ್ನು ಕಂಪ್ಲೀಟಾಗಿ ಮುಗಿಸ್ಬೇಕು, ಯಾಕೆಂದರೆ ಪಠ್ಯಕ್ರಮದಲ್ಲಿ ಏನಾಗಿರುತ್ತೆ ಅಂದರೆ, ಅಥವಾ ಕ್ವಶನ್ ಪೇಪರ್ನಲ್ಲಿ ಏನಾಗಿರುತ್ತೆ ಅಂದರೆ, ಆ ಬೇರೆ ಬೇರೆ ಮಟ್ಟದ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕ್ವಶನ್ಸ್ಗಳು ಬೇರೆ ಬೇರೆ ಪಾಠಗಳಿಂದ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಕೆಲವನ್ನು ಮಾತ್ರ ಇಟ್ಕೊಂಡು ಕೆಲವನ್ನು ಬಿಟ್ಟರೆ, ಆ ಸಾಧಾರಣವಾಗಿ ಹಿಂದುಳಿದ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳಿಗೆ ಸುಲಭವಾಗಿರುವಂಥ ಪಾಠಗಳನ್ನು ಹೆಚ್ಚಿಗೆ ಮಾಡಿ ಕಷ್ಟದ ಪಾಠಗಳನ್ನ ಬಿಡೋದು ಸರಿಯಲ್ಲ. ಹಾಗೆ ಚೆನ್ನಾಗಿ ಓದುವಂಥ ಮಕ್ಕಳಿಗೆ ಒಳ್ಳೆಯ ಹೆಚ್ಚಿನ ಅಂಕಗಳು ಬರುವಂಥ ಪಾಠಗಳನ್ನ ಮಾಡಿ ಕಡಿಮೆ ಅಂಕಗಳು ಬರುವಂಥ ಪಾಠಗಳನ್ನ ಬಿಡೋದು ಸರಿಯಲ್ಲ. ಓಕೆ ಸರ್, ಇವಾಗ ಇನ್ನೊಂದು, ಇವಾಗೆಲ್ಲ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂದರೆ ಬಹುಮುಖ ಒಂದು ಪ್ರತಿಭೆ ಅಥವಾ ಒಂದು ಬಹುಮುಖ ಒಂದು ಎಜುಕೇಷನ್ ರಿಲೇಟೆಡ್ ಇಂಟೆಲಿಜೆನ್ಸ್ಗೆ ರಿಲೇಟೆಡ್ ಬರ್ತಾ ಇದೆ. ಸೊ ಇದರ ಒಂದು ಇನ್ಫ್ಲೂಯೆನ್ಸ್ ಏನಾದರೂ ಇದೆಯಾ ನಮ್ಮ ಎಕ್ಸಾಮ್ ಅಥವಾ ರಿಸಲ್ಟ್ ಮೇಲೆ? ಖಂಡಿತ ಇದೆ ಮೇಡಮ್. ಈಗ ಬಹುಮುಖ ಪ್ರತಿಭೆಗಳು ಅಂತ ಏನು ಹೇಳಿದ್ರೆ ಏನಾಗುತ್ತೆ ಅಂದರೆ, ಮಕ್ಕಳಲ್ಲಿ ನಾವು ಅದನ್ನು ಬೆಳೆಸಬೇಕಾಗತ್ತೆ. 100% ರಿಸಲ್ಟ್ ತಗೊಳ್ಳೋಕ್ಕಿಂತ ಇಂಪಾರ್ಟೆಂಟ್ ಆಗಿ ಮುಂದಿನ ಯುಗ ಹೇಗಿದೆ ಅವ್ರಿಗೆ ನಾವು ಅದಕ್ಕೆ ತಯಾರು ಮಾಡಬೇಕಾಗತ್ತೆ. ಮುಂದೆ ಆ ಮಗು ತನ್ನ ಕ್ಷೇತ್ರದಲ್ಲಿ ಅಥವಾ ತನ್ನ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಪಡಿಬೇಕಾದ್ರೆ ಅದು ಖಂಡಿತವಾಗಿಯೂ ಮಲ್ಟಿಪಲ್ ಟ್ಯಾಲೆಂಟ್ಸನ್ನು ಹೊಂದಿರಬೇಕು. ಅಂದರೆ ಯಾವುದೋ ಒಂದೇ ಕ್ಷೇತ್ರದಲ್ಲಿ ಬುದ್ಧಿಮತ್ತೆ ಇಟ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಈ ಕುದುರೆಗೆ ಪಟ್ಟಿ ಕಟ್ಟದಂಗೆ ಒಂದೇ ಒಂದು ದಾರಿಯಲ್ಲಿ ಗುರಿಯನ್ನು ನೋಡ್ಕೊಂಡು ಹೋಗುವಂತ ಹೇಳಕ್ಕೆ ಆಗೋದಿಲ್ಲ. ಅದು ತನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಪುಲಿಗೆರೆ ಸೋಮನಾಥ ಒಂದು ಕಡೆ ಹೇಳ್ತಾನೆ, ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಶಾಸ್ತ್ರಗಳನ್ನು ಕೇಳ್ತಾಂ, ಕೆಲವೊಮ್ಮೆ ಆಳ್ಪವರಿಂದ ಕಲಿತು,
ಕೆಲವೊಮ್ಮೆ ಸಜ್ಜನರ ಸಂಘದಿಂದ ಕಲಿತಾಗ ಹೇಗೆ ಹಲವಾರು ಹಳ್ಳಗಳು ಸೇರಿ ಸಮುದ್ರವಾಗ್ತದೆಯೋ ಹಾಗೆಯೇ ಮನುಷ್ಯ ಸರ್ವಜ್ಞನಾಗ್ತಾನೆ ಅಂತ. ಕಲಿಯ ಎಲ್ಲ ಕಡೆಯಿಂದ ಕಲಿತಾ ಇರಬೇಕು ಮಗು. ಕಲಿತಾ ಇದ್ದಾಗ ಏನಾಗುತ್ತೆ, ತನ್ನೊಳಗೆ ಜ್ಞಾನ ಸಮುದ್ರವನ್ನು ಹೊಂದಿರ್ತಾನೆ, ತನಗೆ ಬಂದಂತಹ ಚಾಲೆಂಜ್ಗಳನ್ನ ಸವಾಲುಗಳನ್ನ ಸ್ವೀಕರಿಸ್ತಾನೆ, ಆ ಸವಾಲುಗಳಿಗೆ ಹೆದರ್ಕೊಳ್ಳದಲ್ಲೇ ಮುಂದೆ ಹೋಗುವಂಥ ಗುಣಲಕ್ಷಣಗಳನ್ನ ಪಡ್ಕೊಳ್ತಾರೆ. ಹಾಗೆ ಬೇರೆ ಬೇರೆ ದಾರಿ, ಒಂದು ದಾರಿ ಕ್ಲೋಸ್ ಆಯಿತು ಅಥವಾ ಮುಚ್ಚಿಕೊಳ್ತು ಅಂತ ಹೇಳಿದ್ರೆ ಇನ್ನೊಂದು ದಾರಿಯಲ್ಲಿ ಹೋಗುವಂತಹ ಅವಕಾಶಗಳು ಇರಬೇಕಾದ್ರೆ ನಮಗೆ ಮಲ್ಟಿಪಲ್ ಟ್ಯಾಲೆಂಟ್ಸ್ ಇರಬೇಕು. ನಾವು ಅದನ್ನು ಸ್ಕೂಲಲ್ಲಿ ಇನ್ಕ್ಲೆಕ್ಟ್ ಮಾಡಬೇಕು, ಮಕ್ಕಳನ್ನು ಗಮನಿಸಬೇಕು, ಮಕ್ಕಳಲ್ಲಿ ಗಮನಿಸಿ ಮಕ್ಕಳಲ್ಲಿ ಯಾವ್ಯಾವ ಒಂದು ಆಸಕ್ತಿದಾಯಕ ಕ್ಷೇತ್ರಗಳಿದೆಯೋ ಅದ್ರ ಪ್ರಕಾರ ನಾವು ಹೋಗಬೇಕು. ಉದಾಹರಣೆಗೆ ಹಾಡಕ್ಕೆ ಬರೋದಿಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ನೀವು ಮ್ಯೂಸಿಕ್ ಕ್ಲಾಸ್ ಕೊಟ್ಟರೆ ಕರೆಕ್ಟ್ ಪ್ರಯೋಜನ ಇಲ್ಲ. ಹಾಗೆ ಅವನು ಚೆನ್ನಾಗಿ ಚಿತ್ರ ಬರೀತಾ ಇರುತ್ತೆ, ಅವನನ್ನು ತೊಗೊಂಡು ನೀವು ಸ್ಪೋರ್ಟ್ಸಲ್ಲಿ ಬಿಟ್ಟರೆ ಅವನದ್ರಲ್ಲಿ ಆಸಕ್ತಿ ತೋರಿಸೋದು. ಹಾಗೆ ನಿಮ್ಮ ಶಾಲೆಯಲ್ಲಿ ನೀವು ಎಲ್ಲ ಒಳ್ಳೆಯ ಸೌಲಭ್ಯಗಳನ್ನ ಕೊಡ್ತಾ ಇದ್ರ ಅಂದ್ರೆ ಮಾತ್ರಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನ ತೊಗೊಂಡೋಗಿ ಎಲ್ಲ ಅಲ್ಲಿ ಹಾಕಬೇಕು ಅಂತ ಹೇಳಿ ಅವರವರ ಆಸಕ್ತಿಯನ್ನು ಗುರುತಿಸಿ ಗಮನಿಸಿ ಅವ್ರಿಗೆ ಬೇಕಾದಂಥ ವಿಚಾರಗಳಲ್ಲಿ ಮಾತ್ರ ನೀವು ಅವ್ರಿಗೆ ತರಬೇತಿಯನ್ನು ಕೊಟ್ಟರೆ ಅವನು ಅದು ಮುಂದಿನ ದಿನಗಳಲ್ಲಿ ಅವನಿಗೆ ಉದಾಹರಣೆಗೆ ಅವ್ನು ಪೇಂಟರ್ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವನು ಅದನ್ನು ಭಾರತದ ಕೀರ್ತಿಯನ್ನು ಹೆಚ್ಚಿಸ್ಬೋದು. ಸರ್, ಇನ್ನೊಂದು ಈ ನಡುವೆ ಈ ಲೈಫ್ ಸ್ಕಿಲ್ಸ್ ಅನ್ನೋದು ತುಂಬ ಬರ್ತಾ ಇದೆ. ಇದು ಮುಂಚೆ ಮೌಲ್ಯಾಧಾರಿತ ಶಿಕ್ಷಣ ಅನ್ನೋದ್ರಲ್ಲೇ ಬಂದ್ಬಿಡೋದು, ಈ ಮಾರಲ್ ವ್ಯಾಲ್ಯೂಸ್ ಅಥವಾ ವ್ಯಾಲ್ಯೂ ಬೇಸ್ಡ್ ಅನ್ನೋದ್ರಲ್ಲೇ ಬರೋದು. ಈ ಲೈಫ್ ಸ್ಕಿಲ್ಸ್ ಅನ್ನೋದು ಬೇಕೇ ಬೇಕು, ಬಟ್ ಅದೇನಂದರೆ ಜಾಬ್ ಲೆವೆಲ್ಗೆ ಹೋದಾಗ ಅಲ್ಲಿ ಕಂಪನಿಯವರೇ ಟ್ರೈನಿಂಗ್ ಕೊಡ್ತಾರೆ. ಅದಕ್ಕೆ ಮುಂಚೆ ಎಲ್ಲೋ ಒಂದೆರಡು ಕ್ಲಾಸ್, ಒಂದು ವರ್ಕ್ಶಾಪ್, ಇದು ಎಲ್ಲೋ ರೆಪ್ಯುಟೆಡ್ ಸ್ಕೂಲ್ಸ್ಗಳಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ. ಇದು ಟೀಚರ್ಸ್ಗೂ ಬೇಕಾಗುತ್ತೆ, ಮಕ್ಕಳಿಗೂ ಬೇಕಾಗುತ್ತೆ. ಇದ್ರ ಬಗ್ಗೆ ತಮ್ಮ ಸಲಹೆ ಏನು? ಲೈಫ್ ಸ್ಕಿಲ್ಸ್ ಚಿಕ್ಕ ವಯಸ್ಸಿಂದಲೇ ಕಲ್ತ್ಕೊಳ್ಳೋದು ಬೆಟರ್. ಈಗ ನೋಡಿ, ಎಷ್ಟೋ ಸ್ಕೂಲ್ಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ನಾನು ನೋಡಿದಾಗ ಮಕ್ಕಳು ಎಜುಕೇಟೆಡ್ ಆಗಿರ್ತಾರೆ, ಅಂದರೆ ವಿದ್ಯಾವಂತರಾಗಿರ್ತಾರೆ, ಬಟ್ ಒಂದು ಕಂಪನಿಗೆ ಹೋಗಿ ಅಥವಾ ತಮ್ಮ ಮುಂದಿನ ಭವಿಷ್ಯಗಳಿಗೆ ಏನು ಬೇಕು ಆ ಒಂದು ತರಬೇತಿಯನ್ನು, ಆ ಒಂದು ಗುರಿಯನ್ನು ಇಟ್ಕೊಂಡೇ ಇರೋದಿಲ್ಲ. ಸೊ ನಾವು ಈಗಲಿಂದಲೇ ಆ ಒಂದು ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡ್ಕೊಳ್ತಾ ಹೋದರೆ ಮಕ್ಕಳಲ್ಲಿ, ಉದಾಹರಣೆಗಳಿಗೆ ತನ್ನ ಸುತ್ತಮುತ್ತಲ ಪರಿಸರದಲ್ಲಿ ಹೊಂದ್ಕೊಳ್ಳೋದಿರ್ಬೋದು, ಗುಂಪುಗಳಲ್ಲಿ ಇದ್ದಾಗ ತಾಳ್ಮೆ ಇಟ್ಕೊಳ್ಳುವಂಥದ್ದಿರ್ಬೋದು, ಬೇರೆಯವರ ಮಾತುಗಳನ್ನ ಕೇಳಿಸ್ಕೊಳ್ಳುವಂಥದ್ದಿರ್ಬೋದು, ಮತ್ತು ತಾಳ್ಮೆ ಇರೋದಿರ್ಬೋದು, ಇದನ್ನೆಲ್ಲ ನಾವು ಇಲ್ಲೇ ಹೇಳ್ಕೊಟ್ರೆ ಮುಂದೆ ಹೋಗ್ತಾ ಹೋಗ್ತಾ ಆತ ಅದನ್ನು ಡೆವಲಪ್ ಮಾಡಿಕೊಂಡು ತನ್ನ ದಾರಿಯಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಒಂದೇ ಸಲ ನೀವು ಅಲ್ಲಿ ಹೋದಾಗ ಹೇಳ್ಕೊಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟ ಸಾಧ್ಯ. ಅದು ಅಷ್ಟು ದೊಡ್ಡವರಾಗಿರುವಾಗ ವೀಕ್ಷಕರೇ ದಯವಿಟ್ಟು ಗಮನದಲ್ಲಿಡಿ, ಈ ಲೈಫ್ ಸ್ಕಿಲ್ಸ್ ಅನ್ನೋದು ಏನು ಈ ನಡುವೆ ಬರ್ತಾ ಇದೆ ಕರೆಂಟ್ ಟ್ರೆಂಡಲ್ಲಿ, ಇದು ಖಂಡಿತ ನಮ್ಮ ಇವತ್ತಿನ ವಿದ್ಯಾರ್ಥಿಗಳಿಗೆ ಬೇಕೇ ಬೇಕು. ಇದನ್ನು ನೀವು ಈ ಥರದ ಒಂದು ತರಗತಿಗಳನ್ನು ನಡೆಸಿ ಅಂತ ನಿಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ಗಳನ್ನಾಗಲಿ ಕಾಲೇಜ್ ಮ್ಯಾನೇಜ್ಮೆಂಟಾಗಲಿ ಕೇಳಿ. ಯಾಕಂದರೆ ಯಾವುದೇ ಒಂದು ಶಿಕ್ಷಣದ ಕಡೆಯ ಒಂದು ಅಂತಿಮ ಘಟ್ಟ ಜಾಬ್ ತೊಗೊಳ್ಳೋದು, ನೌಕರಿ. ಯಾಕಂದರೆ ಜೀವನೋಪಾಯಕ್ಕೆ ಯಾವುದೋ ಒಂದು ನೌಕರಿ ಬೇಕು, ನೀವು ಯಾವುದೇ ನೌಕರಿಗೆ ಹೋದರೂ ಕೆಲವು ಸ್ಕಿಲ್ಸ್ ಅನ್ನೋದನ್ನು ನಿಮಗೆ ಇರಲೇಬೇಕು. ಸೊ ಹಾಗಾಗಿ ರಾಘವೇಂದ್ರ ಸರ್ ಅವ್ರು ಹೇಳಿದಾಗೆ ಕೆಲವೊಂದು ಸ್ಕಿಲ್ಗಳನ್ನು ಇವಾಗಿಂದನೇ ಹೇಳ್ಕೊಳ್ಳೋದು, ತಾಳ್ಮೆಯಿಂದ ಇರೋದು, ಬೇರೆಯವ್ರ ಮಾತುಗಳನ್ನು ಕೇಳಿಸ್ಕೊಳ್ಳೋದು, ಸಮಯಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ನೋಡೋದು, ಇಂಥದನ್ನೆಲ್ಲ ಹೇಳ್ಕೊಡ್ಬೇಕು ಒಳ್ಳೆ ಸೂಟಬಲ್ ಕೋಚ್ ಹತ್ರ ಅನ್ನೋದನ್ನು ದಯವಿಟ್ಟು ತಾವು ಗಮನದಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಅಂಶ ಮೇಡಮ್, ನಾವು ಈಗ ಏನಾಗ್ತಾ ಇದೆ ಅಂದರೆ ಮಕ್ಕಳಿಗೆ ಬರೀ ಯಶಸ್ಸಿನ ಬಗ್ಗೆನೇ ಹೇಳ್ಕೊಡ್ತೀವಿ. ಮೀನ್ಸ್ ಟೀಚರ್ ಪೇರೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ, ನೀನು ಫಸ್ಟ್ ರ್ಯಾಂಕ್ ಬಂದರೆ ನಾನು ಇದನ್ನು ಕೊಡಿಸ್ತೀನಿ, ನೀನು ಫಸ್ಟ್ ರ್ಯಾಂಕ್ ಬಂದರೆ ನಾನು ಅದನ್ನು ಕೊಡಿಸ್ತೀನಿ, ಇದೆಲ್ಲ ಹೇಳ್ಕೊಡ್ತಾರೆ. ಎಷ್ಟು ಮಗುವಿನ ಮೇಲೆ ಪ್ರೆಷರ್ ಬೀಳುತ್ತೆ ಅನ್ನೋದನ್ನ ಯೋಚನೆ ಮಾಡೋದಿಲ್ಲ. ಆ ಮಗು ಒಂದು ವೇಳೆ ಆ ಮೊದಲನೇ ರ್ಯಾಂಕ್ ಬರಲಿಲ್ಲ ಅಂದರೆ ಆಗೇನು, ಅದನ್ನು ನಾವು ಮಕ್ಕಳಿಗೆ ಹೇಳ್ಕೊಟ್ಟಿರೋದೇ ಇಲ್ಲ, ಹೇಳ್ಕೊಡ್ಬೇಕು. ಹಾಂ, ಅಲ್ಲೇ ನಾವು ಹೇಗೆ ಯಶಸ್ಸನ್ನು ಸ್ವೀಕರಿಸ್ತೀವಿಯೋ ಸೋಲನ್ನು ಕೂಡ ಗಂಭೀರವಾಗಿ ಅಥವಾ ಸಮಾನವಾಗಿ ಸ್ವೀಕರಿಸುವಂಥ ಗುಣಗಳನ್ನ ನಾವು ಹೇಳ್ಕೊಡ್ಬೇಕು, ನಾವು ಅದನ್ನು ಹೇಳ್ಕೊಡ್ತಾ ಇಲ್ಲ. ಅಂದ್ರೆ ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಪೇರೆಂಟ್ಸ್ ಏನ್ ಮಾಡ್ಬೋದು, ಯಾವ್ದಾದ್ರು ಕೇಸ್ ನಿಮ್ಮ ಹತ್ರ ಬಂದಿತ್ತ ಸರ್? ಸಾಕಷ್ಟು ಪೇರೆಂಟ್ಸ್ಗಳು ಬರ್ತಾರೆ, ನಾನು ಹೇಳ್ತೀನಿ, ಅಡೊಲೆಸೆನ್ಸ್ ಏಜಲ್ಲಿ ಅಂತ ಮಕ್ಕಳುಗಳನ್ನ ನೀವು ಹೊಡೆದು ಬೈದು ಅಥವಾ ಗಲಾಟೆ ಮಾಡಿ ಬಗ್ಸ್ಲಿಕ್ಕೆ ಆಗೋದೇ ಇಲ್ಲ, ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೋಬೇಕು. ಆಮೇಲೆ ಮಕ್ಕಳುಗಳು ಶತ್ರುಗಳಲ್ಲ, ಪುಟ್ಟ ಮಕ್ಕಳಲ್ಲಿ ಉದಾಹರಣೆಗೆ ಸೊಡರೆಣ್ಣೆ ತಿರಿತೆಂದು ಕೊಡನೆತ್ತಿ ಹೊಯ್ಯುವರೆ ಅಂತ ಸರ್ವಜ್ಞ ಹೇಳ್ತಾನೆ. ಅಂದರೆ ನನ್ನ ಹತ್ರ ಅಪಾರವಾದ ನಾಲೆಡ್ಜ್ ಇದೆ, ಜ್ಞಾನ ಇದೆ, ಆ ಮಗು ಒಂದು ಸಣ್ಣ ಲೋಟದ ಇದ್ದಂಗೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿದ್ರೆ ಸಾಕು, ನೀವು ನನ್ನ ಪಾಂಡಿತ್ಯವನ್ನು ಅವ್ರ ಮುಂದೆ ಪ್ರದರ್ಶಿಸಬೇಕು ಅಂತೇಳಿ ಸಂಪೂರ್ಣವಾಗಿ ನಿಮ್ಮ ಜ್ಞಾನವನ್ನೆಲ್ಲ ಕೊಟ್ಟರೆ ಆ ಮಗುವಿಗೆ ಅದು ವ್ಯರ್ಥ, ಅದು ಅನವಶ್ಯಕವಾಗಿ ಅದ್ಮೇಲೆ ಪ್ರೆಷರ್ ಹಾಕ್ದಂಗಾಗತ್ತೆ. ಹಾಗಾಗಿ ಮಗುವನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು. ಯಾವುದೇ ಟೀಚರ್, ಫ್ರೆಂಡ್, ಫಿಲಾಸಫರ್, ಗೈಡ್ ಮೂರು ಆಗಬೇಕು. ಹಾಗಾದಾಗ ಮಾತ್ರ ನಾವು ಯಶಸ್ವಿಯಾಗಿ ಲೈಫ್ ಸ್ಕಿಲ್ಸ್ ಆಗಿರ್ಬೋದು ಅಥವಾ ಶಿಕ್ಷಣವನ್ನಾಗಿರ್ಬೋದು ಮಕ್ಕಳ ತಲೆಯಲ್ಲಿ ಯಶಸ್ವಿಯಾಗಿ ತುಂಬಲಿಕ್ಕೆ ಸಾಧ್ಯ. ನೀವು ಬರೀ ಅವರನ್ನು ಯಾವುದೋ ಒಂದು ಮೂಲೆಯಲ್ಲಿ ಒಂದು ರೂಮಲ್ಲಿ ಒಂದು ಎಲ್ಲ ಫೆಸಿಲಿಟೀಸ್ ಕೊಟ್ಬಿಟ್ಟು ಕೂತ್ಕೊಂಡು ಓದು ಅನ್ನೋದಕ್ಕಿಂತ ಜೊತೆಯಲ್ಲಿ ಕೂರಿಸ್ಕೊಂಡು ಓದುವಂಥ ಪೇರೆಂಟ್ಸ್ಗಳು ಬೇಕು. ಇನ್ನೊಂದು, ಈ ಪೇರೆಂಟ್ಸ್ ಈ ವಿಷಯ ಬಂದಾಗ, ನಮ್ಮ ನಾಲೆಡ್ಜ್ ಅಥವಾ ಪಾಂಡಿತ್ಯ ಪ್ರದರ್ಶನ ಅಂತ ಬಂದಾಗ ಸುಮಾರು ಜನ ಪೋಷಕರಿಗೆ ಅದಿರುತ್ತೆ, ಈ ನಡುವೆ ಚೇಂಜ್ ಆಗ್ತಾ ಇದೆ ಅವರ ಮನೋಭಾವನೆ. ಬಟ್ ಸುಮಾರಾಗಿ ಎಲ್ಲ ಪೇರೆಂಟ್ಸು, ನಾನು ಡಾಕ್ಟ್ರು, ನನ್ನ ಮಗ ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್, ನನ್ನ ಮಗ ಇಂಜಿನಿಯರ್ ಆಗಬೇಕು. ಇಲ್ಲ, ಎರಡು ರೀತಿ ಇರುತ್ತೆ. ಅವ್ರು ಅದೇ ಫೀಲ್ಡಲ್ಲೇ ಬಂದರೆ ಇವ್ರು ಸಪೋರ್ಟ್ ಮಾಡ್ತಾರೆ ಅನ್ನೋದೊಂದು, ಆಲ್ರೆಡಿ ಒಂದು ಅವ್ರದ್ದೇ ಆಗಿರೋ ಒಂದು ಮಾರ್ಕೆಟ್ ಇರುತ್ತೆ ಅವ್ರಿಗೆ, ಅದು ಸಪೋರ್ಟ್ ಥರ ಆಗುತ್ತೆ. ಅದು ಬಿಟ್ಟರೆ ಇನ್ನೊಂದು, ನಮ್ಮ ಮಗ ಡಾಕ್ಟ್ರು, ನನ್ನ ಮಗ ಇವ್ರ ಮನೇಲಿ ಎಲ್ಲರೂ ಡಾಕ್ಟರ್, ಮನೇಲಿ ಎಲ್ಲರೂ ಇಂಜಿನಿಯರ್, ಇವ್ರ ಮನೇಲಿ ಎಲ್ಲರೂ ಲಾಯರು, ಈ ಥರ ಒಂದು ಅವ್ರದ್ದು ಒಂದು ಗರಿಮೆಯನ್ನು ಹೆಚ್ಚಿಸ್ಕೊಳ್ಳೋದು. ಇಂಥ ಪೋಷಕರಿಗೆ ತಮ್ಮ ಒಂದು ಇದು ಸಲಹೆ ಏನು ಸರ್?
ನಾನಾಗಲೇ ಹೇಳ್ದಂಗೆ ಮಕ್ಕಳ ಆಸಕ್ತಿಯ ಕ್ಷೇತ್ರ ಚಿಕ್ಕ ವಯಸ್ಸಲ್ಲಿ ನಿರ್ಧಾರ ಮಾಡಿಬಿಟ್ಟಿರ್ತಾರೋ. ನಮ್ಮಲ್ಲಿ ಎಷ್ಟೋ ಜನ ಪೇರೆಂಟ್ಸ್ಗಳು ಬರ್ತಾರೆ, ಸರ್ ನಾನು ನನ್ನ ಮಗನಿಗೆ ಸೈನ್ಸ್ ತಗೋ ಅಂತ ಹೇಳ್ತಾ ಇದ್ದೀನಿ ಬಟ್ ಅವ್ನು ಇಷ್ಟಪಡ್ತಾ ಇಲ್ಲ, ನೀವೊಂದು ಮಾತು ಹೇಳಿ ಅಂತ. ನಾನು ಪೇರೆಂಟ್ಸ್ಗಳಿಗೆ ಹೇಳ್ಕೊಳ್ಸೋದಿಷ್ಟೇ, ನೀವು ಸೈನ್ಸ್ ಕೊಡಿಸ್ತೀರಾ ಅವ್ನು ಕಷ್ಟಪಟ್ಟು ಓದಲಿಲ್ಲ ಅಂದರೆ ಅಥವಾ ಅವ್ನಿಗೆ ಓದೋಕ್ಕಾಗಲಿಲ್ಲ ಅಂದರೆ ಅವ್ನ ಸಮಯ ಅವನ ಜೀವನದ ಬಹುಮೂಲ್ಯ ಕ್ಷಣಗಳೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅವನನ್ನು ಕೇಳಿ, ಕೂರಿಸ್ಕೊಂಡು ಸಮಾಲೋಚನೆ ಮಾಡಿ, ನೋಡಪ್ಪ ನಿನ್ನ ಮುಂದಿನ ದಾರಿಯನ್ನು ನೀನು ಹೇಗೆ ಆರಿಸ್ಕೊಂಡಿದ್ಯಾ, ಯಾವುದು ನಿನ್ನ ಗುರಿ, ಏನು ಏನು ಮಾಡಬೇಕು ಅಂತಿದೆಯಾ, ಅದನ್ನು ಅವನ ಜೊತೆ ಆಪ್ತ ಸಮಾಲೋಚನೆ ಮಾಡಿ ಆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಏನು ಮಾಡಬೇಕು ಅಂತ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರು ಹೇಳ್ತಾರೋ ಕ್ಷೇತ್ರದಲ್ಲಿ ಮುಂದುವರೆದ್ರೆ ಖಂಡಿತವಾಗ್ಲೂ ಸಾಧನೆ ಮಾಡೋಷ್ಟು ಕ್ಷಮತೆ ಅವರಲ್ಲಿ ಇದೆಯಾ, ಪರೀಕ್ಷೆ ಮಾಡಿಕೊಳ್ಳಿ. ಒಂದು ವೇಳೆ ಹಂಗಿದ್ರೆ ಮುಂದುವರಲಿಕ್ಕೆ ಬಿಡಿ. ಈಗ ಡಾಕ್ಟ್ರ್ ಮಗ ಡಾಕ್ಟರ್ ಆಗಬೇಕು ಅಂತೇನು ಕಾನೂನಿಲ್ಲ. ಅವನು ರೈಟರ್ ಆಗ್ಬೋದು ಅಥವಾ ಒಳ್ಳೆಯ ಕ್ರಿಕೆಟರ್ ಆಗ್ಬೋದು ಅಥವಾ ಇದು ಬಿಯಾಂಡ್ ಗೋ ಫಾರ್ ಎ ಪೊಲಿಟಿಷಿಯನ್ ಆಗಬೇಕು ಅನ್ನೋ ಆಸಕ್ತಿ ಇದ್ರೆ ಆಗ್ಬೋದು. ಹಾಗಾಗಿ ಮಕ್ಕಳ ಆಸಕ್ತಿ ಕ್ಷೇತ್ರ ಏನಿರುತ್ತೆ ಅದ್ರ ಮುಂದೆ ಅರಿಯಕ್ಕೆ ಬಿಡೋದು. ಯಾಕಂದರೆ ನೀವು ನೀರನ್ನು ಅರಿಯಕ್ಕೆ ಬಿಟ್ಟರೆ ಅದು ಪಡೆಗೆ ಹರ್ಕೊಂಡು ಹೋಗುತ್ತೆ. ಮನುಷ್ಯ ಮಕ್ಕಳಲ್ಲಿ ನೀರಿನ ಗುಣ ಇರುತ್ತೆ, ಅಂದರೆ ಎಲ್ಲ ತಾನು ಯಾವ ಆಕಾರಕ್ಕೆ ಹಾಕಿದ್ರು ಆಕಾರವನ್ನು ಪಡ್ಕೊಳ್ಳುತ್ತೆ. ಎಲ್ಲಿ ಅಕಸ್ಮಾತ್ ಒಂದು ದಾರಿ ಕ್ಲೋಸ್ ಆಯಿತು ಅಂದರೆ ಇನ್ನೊಂದು ದಾರಿಯನ್ನು ಹುಡ್ಕೊಂಡು ಹೋಗುವಂಥ ಗುಣ ಮಕ್ಕಳಲ್ಲಿ ಇರುತ್ತೆ. ನೀವು ಅದನ್ನು ಗುರುತಿಸಿ, ಗುರುತಿಸ್ಬಿಟ್ಟು ಅದಕ್ಕೆ ಪ್ರೋತ್ಸಾಹವನ್ನು ಕೊಡಿ. ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಮಕ್ಕಳು ಡಿಸೈಡ್ ಮಾಡುವಂಥ ಸ್ವಾತಂತ್ರ್ಯವನ್ನು ಪೇರೆಂಟ್ಸ್ಗಳು ಸ್ವಲ್ಪ ಕೊಡೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಇವಾಗ ಮತ್ತು ಹಿಂದಿನ ವಿಷಯಕ್ಕೆ ಬಂದರೆ, ನಮ್ಮ ಈ 100% ರಿಸಲ್ಟ್ ಓರಿಯೆಂಟೆಡ್ ಇವತ್ತಿನ ಎಜುಕೇಷನ್ ಅಂತ ಶಿಕ್ಷಣ ವ್ಯವಸ್ಥೆ ಏನಿದೆ ಅದರಲ್ಲಿ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಮಿಸ್ಪ್ಲೇಸ್ಡ್ ವ್ಯಾಲ್ಯೂಸ್, ಅದೇ ನಾವು ಹೇಳಿದಾಗೆ ಒಂದು ಮೌಲ್ಯಗಳು ಎಲ್ಲಾದರೂ ಮಿಸ್ಪ್ಲೇಸ್ ಆಗಿದೆಯಾ, ಆಗಿದೆಯಾ ಇಲ್ವಾ ಫಸ್ಟು, ಆಗಿದ್ರೆ ಅದು ಮಿಸ್ಪ್ಲೇಸ್ ಆಗಿದೆಯಾ ಯಾವ ರೀತಿ, ಅಂದರೆ ಅದರ ಪಾತ್ರ ಏನು ಸರ್ ರಿಸಲ್ಟಲ್ಲಿ, ಮಕ್ಕಳ ಒಂದು ಉನ್ನತಿನಲ್ಲಿ ಪರೀಕ್ಷೆಯಲ್ಲಿ ಈ ಮೌಲ್ಯಾಧಾರಿತ ಶಿಕ್ಷಣದ ಪಾತ್ರ ಏನು, ಮಿಸ್ಪ್ಲೇಸ್ಡ್ ವ್ಯಾಲ್ಯೂಸ್ ಏನು? ಮ್ಯಾಮ್, ಮಿಸ್ಪ್ಲೇಸ್ಡ್ ವ್ಯಾಲ್ಯೂ ಅಂತ ಹೇಳಿದ್ರೆ ನಾವು ಹಿಂದೆ ನೋಡ್ತಾ ಇದ್ದಿದ್ದು ಏನಪ್ಪ ಅಂತಂದರೆ, ತನ್ನ ಸಹಪಾಠಿಗಳೊಡನೆ ಒಡನಾಟ ಇಟ್ಕೊಂಡು ಓದ್ತಿರುವಂಥ ಮಕ್ಕಳು ನೋಡ್ತಿದ್ವಿ. ಈಗ ಅದು ಕಾಂಪಿಟೇಷನ್ ಆಗೋಗಿದೆ, ಅಂದರೆ ಅವನಿಗಿನ್ನು ಹೇಗಾರು ಮಾಡಿ ನಾನು ಮೇಲೆ ಬರಬೇಕು ಅನ್ನುವಂತಹ ಮೆಂಟಾಲಿಟಿ. ಇದನ್ನು ಎಲ್ಲೋ ಒಂದು ಕಡೆ ನಾವೇ ಮಕ್ಕಳಲ್ಲಿ ತಲೆಗೆ ತುಂಬ್ತಾ ಇದ್ದೀವ ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ಮಕ್ಕಳೇ ಏನು ಮಾಡ್ತಾರೆ ಅಂದರೆ, ನಾನು ಅವನಿಗಿನ್ನ 2 marks ಜಾಸ್ತಿ ತೆಗಿಬೇಕು ಅಥವಾ ಆ ಒಂದು ತಲೆಗೆ ವಿಚಾರಗಳು ಬಂದಾಗ ಅವನು ಬೇರೆ ಬೇರೆ ದಾರಿಗಳನ್ನ ಯೋಚನೆ ಮಾಡ್ಬೋದು ಹೇಗೆ ಅಂತ. ಆಮೇಲೆ ಕೆಲವು ವಾಮ ಮಾರ್ಗದಿಂದ ಮಾರ್ಕ್ಸ್ಗಳನ್ನ ತೊಗೊಳ್ಳೋವಂಥದ್ದು ಇದನ್ನೆಲ್ಲ ನಾವು ಈ ಸಮಾಜದಲ್ಲಿ ನೋಡ್ತಾನೆ ಬರ್ತಾಯಿದ್ದೀವಿ. ನಾನು ಹೇಳೋದಿಷ್ಟೇ, ವ್ಯಾಲ್ಯೂಗಳನ್ನು ಮಕ್ಕಳಿಗೆ ಕಲಿಸಿ. ಅವನು 4-5 ಅಂಕಗಳನ್ನ ಕಡಿಮೆ ತಗೊಂಡ್ರೂ ಅಂತಹ ಸಮಸ್ಯೆಗಳೇನಾಗೋದಿಲ್ಲ. ಬುದ್ಧಿವಂತನಿದ್ದರೆ ಅವನ ದಾರಿಯನ್ನು ಅವನು ಹುಡುಕೊಳ್ತಾನೆ, ಅವನಿಗೆ ಸಿಗಬೇಕಾದ ಯೋಗ್ಯತೆ ಅರ್ಹತೆ ಕೆಲಸ ಎಲ್ಲ ಅವನಿಗೆ ಸಿಕ್ಕೇ ಸಿಗತ್ತೆ. 99 marks ತೊಗೊಂಡು ಮಾತ್ರಕ್ಕೆ ಅವನು ಜೀನಿಯಸ್ ಅಂತ ಅಲ್ಲ, ಅಥವಾ 75 marks ತೊಗೊಂಡ ತಕ್ಷಣ ಅವ್ನು ದಡ್ಡ ಅಂತಲ್ಲ. ಮಕ್ಕಳನ್ನು ನಾವು ಆ ರೀತಿಯಲ್ಲಿ ನೋಡೋದೇ ದೊಡ್ಡ ತಪ್ಪು. ಫಸ್ಟ್ ಆಫ್ ಆಲ್ 99 ತೊಗೊಂಡವನು ಬುದ್ಧಿವಂತ, 75 ತೊಗೊಂಡವನು ಆ ಸಾಧಾರಣ, 60 ತೊಗೊಂಡವನು ದಡ್ಡ ಅಂತ ನೋಡೋದೇ ಮೊದಲು ತಪ್ಪು. ಮಕ್ಕಳಲ್ಲಿರುವಂಥ ಸುಪ್ತ ಪ್ರತಿಭೆಗಳೇನಿರುತ್ತೆ ಅಂತ ನಮಗೆ ಗೊತ್ತೇ ಇರೋದಿಲ್ಲ. ಅಂಟಿಲ್ ಅನ್ಲೆಸ್ ನಾವು ಅವ್ರಿಗೆ ಆ ಸನ್ನಿವೇಶಗಳನ್ನ ಕೊಟ್ಟಾಗ ಮತ್ತು ಆ ಸನ್ನಿವೇಶಗಳಲ್ಲಿ ಅವ್ರನ್ನ ಅರಳಕ್ಕೆ ಬಿಟ್ಟಾಗ ಮಾತ್ರ ಅವ್ರು ಏನು ಅನ್ನೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಅವತ್ತು ಆವಾಗಲೇ ಹೇಳಿದೆ ನಿಮಗೆ, ಎಷ್ಟೋ ಇದು ಡ್ರಾಪ್ಔಟ್ಸ್ ನನ್ನ ಸ್ಟೂಡೆಂಟ್ಸ್ಗಳೆಲ್ಲ ಇದ್ದಾರೆ, ಅವರು ಎಷ್ಟೋ ಇಂಜಿನಿಯರ್ಗಳೆಲ್ಲ ಮಾಡಿಕೊಂಡು ಕೆಲಸಗಳನ್ನ ಬಿಟ್ಟು ಬೇರೆ ಬೇರೆ ಹೊಸ ಹೊಸ ದಾರಿಗಳನ್ನು ಮಾಡ್ಕೊಂಡಿರುವಂಥವ್ರು ಇದ್ದಾರೆ. ಸಂಡಿಗೆಟ್ ಡೋರ್ಸ್ ಅಂತ ಹೇಳಿಬಿಟ್ಟು ನನ್ನ ಕುಟುಂಬದಲ್ಲಿ ಒಬ್ಬ ಇದ್ದಾನೆ, ಅವನು ಇಂಜಿನಿಯರ್ಸು, ಅದನ್ನು ಬಿಟ್ಟು ಸಂಡಿಗೆಟ್ ಡೋರ್ಸ್ ಅಂತ ಹೇಳ್ಬಿಟ್ಟು ಹೊಸ ಪ್ರಯತ್ನ ಚೆನ್ನಾಗಿ ಮಾಡ್ಕೊಂಡು ಇಂಟರ್ನೆಟ್ನ ಯೂಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡಿಕೊಂಡು ಇವತ್ತು ಬೆಳೀತಾ ಇದ್ದಾನೆ. ಹಾಗಾಗಿ ಸುಮಾರು ವಿಚಾರಗಳನ್ನ ನೋಡ್ಕೊಂಡು ಬಂದಾಗ ಮಕ್ಕಳಲ್ಲಿ ನಾವೆಲ್ಲೋ ಒಂದು ಕಡೆ ಆ ಮೌಲ್ಯಗಳನ್ನು ಇನ್ನೂ ಇಟ್ಕೊಂಡ್ರೆ, ಅಂದರೆ ದೊಡ್ಡವರಿಗೆ ಗೌರವ ಕೊಡುವಂಥದ್ದು. ಇವತ್ತು ನೀವು ನೋಡ್ತೀರಾ ಮಕ್ಕಳು ಯಾವ ಮಟ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ, ಟೀಚರ್ಸ್ಗಳಿಗಾಗಲಿ ಪೇರೆಂಟ್ಸ್ಗಳಿಗಾಗಲಿ ತಮ್ಮ ಸಹಪಾಠಿಗಾಗಲಿ ಗೌರವನೇ ಕೊಡೋದಿಲ್ಲ. ಅವ್ರಿಗೆ ಹೇಗೆ ನಡ್ಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ, ಯಾರ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಯಾರು ಮನೆಗೆ ಹೋದರೆ ಒಂದು ವಿಶ್ ಮಾಡೋದಾಗಲಿ ಅಥವಾ ನಮಸ್ಕಾರ ಹೇಳೋದಾಗಲಿ, ಸಂಸ್ಕೃತಿಯನ್ನೇ ನಾವು ಮರಿತಾ ಇದ್ದೀವಿ. ಮಕ್ಕಳಲ್ಲಿ ಹೇಳ್ಕೊಡ್ತಾ ಇಲ್ಲ, ಹೋಗು ಓದ್ಕೊ ಹೋಗು ಅಂತ ಹೇಳಿ ಕಳಿಸ್ಬಿಡ್ತೀವಿ. ಯಾರು ಬಂದರೆ ಅವ್ರ ಜೊತೆ ಕೂತ್ಕೊಂಡು ಅವ್ರ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ನಮಸ್ಕಾರ ಹೇಳಬೇಕು, ಒಳಗಡೆ ಬನ್ನಿ, ನೀರು ಕುಡಿತೀರಾ, ಇಂಥ ಸಾಮಾನ್ಯವಾದಂತಹ ಒಂದು ಸಂಸ್ಕೃತಿ ಸಭ್ಯತೆ ಸಂಸ್ಕಾರಗಳನ್ನ ಕೂಡ ನಾವು ಹೇಳ್ಕೊಡ್ಲಿಲ್ಲ ಅಂತಂದರೆ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅವರು ಅದನ್ನು ಕಂಪ್ಲೀಟಾಗಿ ಬಿಡ್ತಾ ಬರ್ತಾರೆ. ಆ ಸಭ್ಯತೆ ಸಂಸ್ಕಾರಗಳನ್ನ ಬಗ್ಗೆ ನಾವೇನು ಮಾತಾಡ್ತೀವಿ ಅದಿಲ್ಲೇ ನಿಲ್ತಾ ಹೋಗುತ್ತೆ. ಖಂಡಿತ. ಹಾಗೂ ಈಗ ಮಿಸ್ಪ್ಲೇಸ್ಡ್ ವ್ಯಾಲ್ಯೂಸ್ ಕಡೆಯದಾಗಿ ಈ ಎಲ್ಲದರಿಂದ ಒಂದು ರೀತಿ ಒತ್ತಡ ಮಕ್ಕಳಿಗಾಗುತ್ತೆ, ಅದು ಇನ್ಕಂಪ್ಲೀಟ್ ಸಿಲೆಬಸ್ಸಿಂದ ಇರ್ಬೋದು, ಇಲ್ಲ ಲೈಫ್ ಸ್ಕಿಲ್ ಲ್ಯಾಕ್ ಆಫ್ ಲೈಫ್ ಸ್ಕಿಲ್ಸಿಂದ ಇರ್ಬೋದು, ಇಲ್ಲ ಅವ್ರ IQ-ನೇ ಕಡಿಮೆ ಇರ್ಬೋದು, ಇಲ್ಲ ಯಾವುದೇ ಒಂದು ರೀತಿ ಮೌಲ್ಯಗಳು ಅವರಲ್ಲಿ ಇಲ್ದಿರೋದ್ರಿಂದ ಒಂದು ಪಾಸಿಟಿವ್ ಕಾಂಪಿಟೇಷನ್ ಇರಲ್ಲ. ಆ ಹುಡುಗ ನನಗಿಂತ 2 marks ಜಾಸ್ತಿ ತೆಗೆದ ಅಂದರೆ ಅವ್ನ ಜೊತೆ ಮಾತಾಡಲ್ಲ, ಇಲ್ಲ ಫೈಟಿಂಗಿಗೆ ಹೋಗ್ತಾರೆ. ಎಸ್ಪೆಷಲಿ ಗರ್ಲ್ಸಲ್ಲಂತೂ ಇದು ಕಾಮನ್, ಹುಡುಗರಾದರೂ ಫ್ರೆಂಡ್ಸ್ ಹಾಕೊಂಡ್ಬಿಡ್ತಾರೆ, ಈ ಹುಡುಗಿರಂತೂ ಚಾಡಿ ಹೇಳೋದು, ಇವೆಲ್ಲ ಈ ಫಲಿತಾಂಶದ ಬೇಸ್ ಮೇಲೆ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇವೆಲ್ಲದರಿಂದ ಉಂಟಾಗೋ ಒಂದು ಒತ್ತಡವನ್ನು ಒಂದು ಮಗುವಿಗೆ ನೀವು ಯಾವ ರೀತಿ ಹೇಳ್ತೀರ, ಅದನ್ನು ಹೇಗೆ ನಿವಾರಿಸ್ಕೋಬೋದು? ಮೊದಲು ಒತ್ತಡ ಹಾಕೋದೇ ತಪ್ಪು,
ನಿವಾರಿಸೋದು ಎರಡನೇ ಅಂಶದಲ್ಲಿ ಬರ್ತದೆ. ಒತ್ತಡ ಹಾಕೋದೇ ತಪ್ಪು, ಯಾಕೆಂದರೆ ಮಗುವಿನ ಮೆಂಟಾಲಿಟಿ ಹೇಗಿರುತ್ತೆ ಹೇಗಿರುತ್ತಪ್ಪ ಅಂತಂದರೆ, ನಾನು ನಮ್ಮ ತಂದೆ ತಾಯಿಗಳೇನು ನೋಡಿ, ನೀವು ಹೆಚ್ಚು ಶಿಕ್ಷೆಯನ್ನು ಕೊಟ್ಟರೆ ಅಥವಾ ಹೆಚ್ಚು ಸ್ಟ್ರಿಕ್ಟ್ ಆಗಿರೋಕ್ಕೆ ಹೋದರೆ ಮಕ್ಕಳು ಸುಳ್ಳು ಹೇಳೋದನ್ನ ಕಲಿತಾರೆ. ಬಂದಿರುವಂಥ ಎಷ್ಟೋ ಪೇರೆಂಟ್ಸ್ಗಳು ಬಂದ ಅಂತ ಕಂಪ್ಲೇಂಟ್ ಮಾಡ್ತಾರೆ, ನೋಡಿ ಸರ್ ಸ್ಕೂಲಲ್ಲಿ ಅವ್ನು ಪೇಪರ್ಸ್ ಕೊಟ್ಟಿದ್ದಾರೆ ನನಗೆ ಹೇಳೇ ಇಲ್ಲ, ಯಾಕೆ ಹೇಳಲ್ಲ, ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ ಹೇಳಿರಲ್ಲ, ಯಾಕೆ ಹೇಳಲ್ಲ, ಹೊಡಿತೀರಾ ಅಥವಾ ಬೈತೀರಾ, ಏನೋ ಒಂದು ಪನಿಷ್ಮೆಂಟ್ ಕೊಡ್ತೀರಾ. ಅದೇ ಬಿಟ್ಟು ಅದನ್ನು ತೊಗೊಬಂದು ಕೂತ್ಕೊಂಡು ಆಯಿತಪ್ಪ ನೀನು ಇಷ್ಟು ತೊಗೊಂಡಿದ್ಯಾ ಓಕೆ ಮುಂದೆ ಇನ್ನೂ ಚೆನ್ನಾಗಿ ತಗೋ ಅಂತ ನೀವು ಅವನಿಗೆ ಸೂಟಬಲ್ ಆಗಿರುವಂಥ ವಾತಾವರಣವನ್ನು ಕಲ್ಪಿಸಿಕೊಟ್ರೆ ಅವ್ನು ಖಂಡಿತವಾಗ್ಲೂ ಸತ್ಯ ಹೇಳ್ತಾನೆ. ಅವನಿಗೆ ಸುಳ್ಳು ಹೇಳೋಕ್ಕೆ ಪ್ರೇರೇಪಿಸಿರೋದು ಯಾರು? ನಾವೇ ನಾವೇ. ಯಾಕೆ ಅಂದರೆ ನಾವು ಅವನಿಗೆ ಬೈತೀವಿ ಅಥವಾ ಹೊಡಿತೀವಿ. ಸ್ಕೂಲಲ್ಲಿ ಎಷ್ಟು ಹೊಡೆಯುವಂಥ ಎಷ್ಟು ಜನ ಪೋಷಕರನ್ನ ನಾನು ನೋಡಿದ್ದೀನಿ. ಹಿಂಗೆಲ್ಲ ಮಾಡಿದಾಗ ಏನಾಗುತ್ತೆ, ಮಕ್ಕಳು ಸುಳ್ಳು ಹೇಳೋದನ್ನ ಕಲಿತಾರೆ. ಖಂಡಿತ ಇದಂತೂ ಬಹಳಷ್ಟು ಮಟ್ಟಿಗೆ ನಿಜ. ನೋಡಿ ವೀಕ್ಷಕರೇ, ನಾನು ಒಂದು ಶಿಕ್ಷಕರ ವೃತ್ತಿಯಿಂದನೇ ಬಂದಿರೋದು. ನನ್ನ ಒಂದು ಅನುಭವದಲ್ಲೂ ಸಾಕಷ್ಟು ಜನ ಪೋಷಕರು ನನಗೆ ಹೇಳಿದ್ದಾರೆ, ನಮ್ಮ ಮಕ್ಕಳಿಗೆ ಹೊಡೀರಿ ಪರವಾಗಿಲ್ಲ, ನೀವು ಎಷ್ಟು ಹೊಡೆದ್ರು ಕೇಳಲ್ಲ. ಇದೆಲ್ಲ ಖಂಡಿತ ತಪ್ಪು. ಇದೇ ನಮ್ಮ ಬಸವ ಟಿ ವಿ ಹಾಗೂ ರಾಘವೇಂದ್ರ ಭರದ್ವಾಜ್ ಅವರ ಅಭಿಪ್ರಾಯ ಕೂಡ. ಏನೇ ನಿಮಗೆ ಸಮಸ್ಯೆಗಳು ಮಗುವಿನಲ್ಲಿ ಕಂಡು ಬಂದರೂ ನೀವು ಒಂದು ರೀತಿ ಆಪ್ತ ಸಮಾಲೋಚನೆಯಿಂದ ಕೂತ್ಕೊಂಡು ಎದುರು ಬದ್ರು ಕೂತ್ಕೊಂಡು ಮಾತಾಡೋದ್ರಿಂದ ಬಗೆಹರಿಸ್ಕೊಳ್ಳಿ. ನೈಸಾಗಿ ಸಾಫ್ಟಾಗಿ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದು ನೋಡ್ಕೊಳ್ಳಿ, ರಬ್ ಮಾಡ್ಕೊಳ್ಳೋದು ಖಂಡಿತ ಬೇಡ. ಮಕ್ಕಳು ಹೂವಿದ್ದಂಗೆ ಇರ್ತಾರೆ ಮೇಡಮ್, ಅವ್ರಿಗೆ ಆ ಒತ್ತಡವನ್ನು ತಡ್ಕೊಳ್ಳೋಂಥ ಶಕ್ತಿ ಇರೋದಿಲ್ಲ ಮೊದಲು. ಎರಡನೇದಾಗಿ ಏನಾಗುತ್ತೆ ಅಂದರೆ, ಯಾವಾಗಲೂ ನಾವು ಮಕ್ಕಳನ್ನ ಕಂಪೇರ್ ಮಾಡೋದೇ ತಪ್ಪು. ನೋಡು ಅವ್ರ ಮಗ 90% ತೊಗೊಂಡಿದ್ದಾನೆ, ನೀನು ಹಿಂಗಿದೆಯಾ, ಅಥವಾ ಅವ್ರು 95% ತೊಗೊಂಡಿದ್ದಾರೆ, ನೀನು ಹಿಂಗಿದೆಯಾ ಮಾತ್ರ ಕಂಪೇರ್ ಮಾಡೋದೇ ತಪ್ಪು. ನಾನು ಬಂದಂಥ ಎಲ್ಲ ಪೋಷಕರಿಗೆ ಹೇಳುವಂಥ ಮಾತಿದೆ, ನಿಮ್ಮ ಮಕ್ಕಳನ್ನು ಇನ್ನೊಂದು ಮಗುವಿಗೆ ಕಂಪೇರ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಆ ಮಕ್ಕಳ ಮೆಂಟಾಲಿಟಿ ಐ ಕ್ಯೂ ಬೇರೆ ಬೇರೆ ಇರುತ್ತೆ, ಅವರ ಪ್ರತಿಭೆಗಳು ಬೇರೆ ಬೇರೆ ಕ್ಷೇತ್ರದಲ್ಲಿರ್ತದೆ. ಉದಾಹರಣೆ, ಚೆನ್ನಾಗಿ ಓದುವಂಥ ಹುಡುಗ ಬರೀ ಚೆನ್ನಾಗಿ ಓದ್ತಿರ್ತಾನೆ, 95% ತೊಗೊಳ್ತಿರ್ತಾನೆ, ಅವನಲ್ಲಿ ಬೇರೆ ಆದಂಥ ಟ್ಯಾಲೆಂಟ್ಸ್ ಇಲ್ದಲ್ಲಿ ಇರ್ಬೋದು, ಬಟ್ 70% ದೊಡ್ಡಂಥ ಹುಡುಗನಲ್ಲಿ ಅಥವಾ ಹುಡುಗಿಯಲ್ಲಿ ಬೇರೆ ಹಾಡುವಂಥ ಕಲೆ ಇರ್ಬೋದು, ಅಥವಾ ಒಳ್ಳೆ ಡ್ಯಾನ್ಸರ್ ಆಗಿರ್ಬೋದು, ಅಥವಾ ಒಳ್ಳೆ ಕ್ರಿಕೆಟ್ ಆಡುವಂಥ ಕಲೆ ಇರ್ಬೋದು, ಅದನ್ನು ಗುರುತಿಸ್ಬೇಕು ನಾವು. ಅದನ್ನು ಗುರುತಿಸುವಂಥ ಕೆಲಸಗಳು ಆಗ್ತಾಯಿಲ್ಲ. ಯಾಕೆ ಬರೀ ನಾನು ಈಗ ನಾವು ಟಾಪಿಕನ್ನು ತೊಗೊಂಡಂಗೆ 100% ರಿಸಲ್ಟನ್ನೇ ಗುರಿಯಾಗಿ ಇಟ್ಕೊಂಡ್ರೆ ಈ ಸಮಸ್ಯೆಗಳೆಲ್ಲ ಉದ್ಭವಿಸುತ್ತೆ. ಯಾಕೆಂದರೆ ಅವನು ಏನಾಗಬೇಕಾಗಿರುತ್ತೋ ಅದಾಗಿರೋದಿಲ್ಲ. ಅವನನ್ನು ನಾವು ಬಲವಂತವಾಗಿ ಇನ್ನೇನೋ ಮಾಡಿರ್ತೀವಿ, ಅವನನ್ನು ನಾವು ಬಲವಂತವಾಗಿ ಇನ್ಯಾವುದೋ ವಿಷಯಕ್ಕೆ ಕಳಿಸಿರಬೇಕಾದ್ರೆ ಅವನು ಅದನ್ನು ಬಿಟ್ಟು ಇನ್ನೇನೋ ಮಾಡಿರ್ತಾನೆ. ಕರೆಕ್ಟ್, ಇದು ಸಮಸ್ಯೆ. ಹಾಗಾಗಿ ಮಕ್ಕಳನ್ನು ಫಸ್ಟು ಕೂರಿಸ್ಕೊಳ್ಳಿ, ಕೂರಿಸ್ಕೊಂಡು ಅವ್ರ ಹತ್ರ ಮಾತಾಡಿ. ಅಟ್ಲೀಸ್ಟ್ 15-20 ನಿಮಿಷ ದಿನಕ್ಕೆ ಸಂಜೆ ನಿಮ್ಮ ಕ್ವಾಲಿಟಿ ಟೈಮನ್ನು ಮಕ್ಕಳಿಗೋಸ್ಕರ ಮೀಸಲಿಡಬೇಕು. ಪೇರೆಂಟ್ಸ್ಗಳು ಬಿಟ್ಟರೆ ಮಕ್ಕಳಿಗೆ ಆಪ್ತ ಸಮಾಲೋಚನೆ ಮಾಡೋಂಥವ್ರು ಯಾರು ಇರ್ತಾರೆ? ಶಿಕ್ಷಕರು ಶಾಲೆಯಲ್ಲಿ ಇರ್ತಾರೆ, ಬಟ್ ಹಿಂದೆಲ್ಲ ಯಾರಿದ್ರು ಸರ್, ಅಪ್ಪ ಅಮ್ಮ ಎಲ್ಲಿದ್ರು? ಹಿಂದೆ ಏನಾಗ್ತಿತ್ತು ಅಂದರೆ ಮೇಡಮ್, ಅವಿಭಕ್ತ ಕುಟುಂಬಗಳು ಇದ್ದಿದ್ದರಿಂದ ಅವರಲ್ಲಿ ಸ್ವಲ್ಪ ಸೆಕ್ಯೂರ್ ಫೀಲ್ ಆಗ್ತಿತ್ತು. ಈಗ ಅದು ಎಲ್ಲೋ ಇನ್ಸೆಕ್ಯೂರ್ ಫೀಲ್ ಆಗ್ತದೆ. ತಂದೆ ಬರೋದೇ ರಾತ್ರಿ ಆಗುತ್ತೆ, ತಾಯಿ ಕೆಲಸಕ್ಕೆ ಹೋಗ್ತಾರೆ, ಇವ್ರಿಗೆ ಕೇಳುವಂತಹ ಸಮಯ ಕೊಡೋಕ್ಕಾಗಲ್ಲ. ಅದು ಮನಸ್ಸು ನಾವು ಮಕ್ಕಳ ಮನಸ್ಸಿನಲ್ಲಿ ಪ್ಲೇ ಆಗುತ್ತೆ. ನಮ್ಮ ತಂದೆ ತಾಯಿಗಳು ನಮ್ಮನ್ನು ಗಮನಿಸ್ಕೊಳ್ತಾ ಇಲ್ಲ, ನಮ್ಮ ತಂದೆ ತಾಯಿಗಳು ನಮಗೆ ಟೈಮ್ ಕೊಡ್ತಾ ಇಲ್ಲ ಅನ್ನೋದು ಕೂಡ ಎಷ್ಟೋ. ಮತ್ತು ಕೆಲವೊಂದು ಫ್ಯಾಮಿಲಿಗಳಲ್ಲಿ ಅವರು ಆ ಮಕ್ಕಳು ಪೀಡಿಸೋದ್ರಿಂದ ತಪ್ಪಿಸ್ಕೊಳ್ಳೋಕೆ ಏನಾದರೂ ಕೇಳಿದ್ರೆ ಅಂದರೆ ಕೊಡಿಸ್ಬಿಡ್ತಾರೆ, ಇಲ್ಲ ದುಡ್ಡು ಕೊಟ್ಬಿಟ್ಟು ನೀನೇ ತಗೋ. ಅದು ಸಹಿತ ಇದು ಈ ಫಲಿತಾಂಶಕ್ಕೆ ರಿಲೇಟೆಡ್ಡೇ ಬರ್ತಾ ಇರುತ್ತೆ. ಏನು ಕೇಳಿದ್ರು ದುಡ್ಡು ಸಿಗುತ್ತೆ ಅಂದಾಗ ಸಹಜವಾಗಿ ಅವ್ರಿಗೆ ಓದಿನ ಮೇಲೆ ಕಡಿಮೆ ಆಗಿ ಬೇರೆ ಕಡೆ ಅದನ್ನು ಕಾಯ್ತಾ ಇರ್ತಾರೆ ಕೆಲವರು, ಡಿಬೇಟ್ ಮಾಡಿಸೋಕೇನೆ ಮಕ್ಕಳನ್ನು. ಇಲ್ಲ, ಈಗ ಸೋಷಿಯಲ್ ಮೀಡಿಯಾಗಳು ಅಥವಾ ಎಷ್ಟೋ ಜನ ಟ್ಯಾಬ್ಲೆಟ್ಸ್ಗಳಿರ್ಬೋದು, ಈಗ ಕೆಲವು ಆ್ಯಪ್ಗಳು ಬಂದಿದೆ ಓದುವಂಥದ್ದು, ಇದನ್ನೆಲ್ಲ ಸರಿಯಾಗಿ ಬಳಕೆ ಮಾಡ್ಕೊಂಡ್ರೆ ಅದರಲ್ಲಿ ತಪ್ಪಿಲ್ಲ, ಬಟ್ ಸರಿಯಾಗಿ ಬಳಕೆ ಆಗ್ತಾ ಇದೆಯಾ ಅನ್ನೋದನ್ನು ನೋಡಬೇಕಾಗಿರೋ ಜವಾಬ್ದಾರಿ ಪೋಷಕರು. ಪೋಷಕರದ್ದೇ ಮೊದಲನೇ ಜವಾಬ್ದಾರಿ, ಯಾಕಂದರೆ ಫಸ್ಟು ಮನೆಯಲ್ಲಿ ಅವ್ರು ಐಡೆಂಟಿಫೈ ಮಾಡಿದ್ರೆ ಆಮೇಲೆ ಶಿಕ್ಷಕರ ಹತ್ರ, ಆಮೇಲೆ ನಂತರ ಮ್ಯಾನೇಜ್ಮೆಂಟ್ ಹತ್ರನು ಯಾವುದಕ್ಕಾದ್ರೂ ಹೋಗಿ ಅವ್ರಿಗೇನು ಸುಧಾರಣೆ ಬೇಕೋ ಮಾಡ್ಕೋಬೋದು. ಸೊ ವೀಕ್ಷಕರೇ, ನಮ್ಮ ಇವತ್ತಿನ ಇಷ್ಟು ಸಮಾಲೋಚನೆಯ ಒಂದು ಅಭಿಪ್ರಾಯ ಏನಂದರೆ, ನೀವು ನಿಮ್ಮ ಮಕ್ಕಳನ್ನು ಫಸ್ಟ್ ಗಮನಿಸಬೇಕಾದ್ದು ಪೋಷಕರೇ. ನೀವು ಗಮನಿಸಿ ನಂತರ ನೀವು ಗಮನಕ್ಕೆ ತಂದುಕೊಂಡಿರೋ ವಿಷಯಗಳನ್ನು ಶಿಕ್ಷಕರಿಗೆ ಹೇಳಿ. ಶಿಕ್ಷಕರ ನಂತರ ನಾವು ಸ್ಕೂಲ್ ಮ್ಯಾನೇಜ್ಮೆಂಟ್ ಹತ್ರನೋ ಪ್ರಿನ್ಸಿಪಾಲ್ ಹತ್ರನೋ ಹೋಗಿ ನಿಮಗೆ ಯಾವ ರೀತಿ ಸುಧಾರಣೆ ಬೇಕೋ ಶಿಕ್ಷಣದಲ್ಲಾಗಲಿ ಅಥವಾ ಟೀಚರ್ಸಲ್ಲಾಗಲಿ ಅಥವಾ ನಿಮ್ಮ ಮಕ್ಕಳನ್ನು ಅವರು ಗುರುತಿಸ್ತಿರೋದು ಅಥವಾ ನಡೆಸ್ಕೊಳ್ತಿರೋದ್ರಲ್ಲಾಗಲಿ, ಖಂಡಿತ ನಿಧಾನವಾಗಿ ಅದನ್ನು ನೀವು ನಿಧಾನವಾಗಿ ಪಡ್ಕೋಬೋದು. ವೀಕ್ಷಕರೇ, ಇವಾಗ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ.